ಸೇರ್ತಿದ ಒಂದು ವಿಶೇಷವಾಗಿ ನಂಚಿನ ಒಂದು ಪರಿಕಲ್ಪನೆ ಬೋಟಿಂಗ್ ದಾದ ಬಗ್ಗೆ ಹೆಂಕ್ಳ ಶಾಸಕೀರಿ ಒಂದು ಸ್ಪೆಷಲ್ ಜನ ದಯಬಂಡ ಹೆಂಗೆಲ ಬೆಂಗ್ಳೂರು ಕಂಬಳ ಮಲ್ಪ ಪರಿಕಲ್ಪನೆ ಮಿತ್ವ ಬ್ಯಾಂಗ್ಳೂರು ಸೇರಿದಿತ್ತ ಸುರುತ ಮೀಟಿಂಗ್ ಇತ್ತು ಸುಳ್ಳು ಕೊಟ್ಟದಕ್ಕೆ ನಂಚನೆ ಶಾಸಕರ ನೇತೃತ್ವ ಅಪಕಾರ ಬಂಡೆ ನಮ್ಮ ಕಾಲಿ ಕಂಬಳ ದಾದ ಒಂದು ಎರ್ಲು ಬರ್ಪಣೆ ಗಿಡ ಉಣೆ ಕಂಬಲ ಸೇರ್ಣೆ ಪೂಪುಣೆ ಐದು ಬೇತದಾಲಕ್ಕೆ ಜೋಡಿನ ಮಲ್ಪಲಿ ನಿಂಕ್ಲಿ ಅಯ್ನು ನಮ್ಮ ಜೋಡಿನ ಮಲ್ಪಗ ಅಯ್ಯ ಜೋಡಿನ ಮಲಿತ ಕಂಬಳ ಕೊಂಚ ಪೊಸಮ ಎರುಕೊಂಡ್ರಗ ದಿಂದ ಪಂಡ ಅವು ಅಗತ್ಯ ಇತ್ತು ದಾಯಗಿಂದ ಬಂಡ ಕಂಬಳ ತೂಪನು ಜೋಡು ಕರೆ ಕಂಬಳ ದಿಕ್ಕ ದಕ್ಷಿಣ ಕನ್ನಡ ಉಡುಪಿ ಕರಾವಳಿ ಸೇರಿದು ಇರುವತ್ತೊಂಬ ಕಂಬಳ ಆಪಣನು ಮೂರು ಕಂಬಳ ಇಂಜಿನ ಆವನು ಎನ್ ಎಲ್ಲ ಕಂಬಳದ ಮನೆತನದ ಪುಟ್ಟನೆ ಇಂಕಲ್ನ ಕಂಬಳದ ಎರಲಿತ್ತ ಇಂಕಲ್ನ ಅಮ್ಮೇರ್ಲ ಕೀರ್ ಕೀರ್ತಿ ಶೇಷ ಅನಂತರ ಏಕಲು ಎರು ಕಟ್ಟಿದ ಇಂಗೆ ಸುಮಾರು ಎಡ್ಲಿ ಮೆಡ್ಲು ಎರಲು ಇಂಕಲ್ ಇಲ್ಲ ಇತ್ತ ಇಂಕಂಬುದು ಎಲ್ಲಿ ಹಿಡಿದು ಇಟ್ಟು ಬುಳಿಯೋದು ಬತ್ತನಾಗಲಿ ಆರು ಪಂಪು ಆರು ಚರ್ಚೆಗಳು ಸರಿಯ ಅಂದ್ರೆ ಇಂಕ್ಲೆ ತೋಜಿನ ಅಪ್ಪ ಹೆಂಚಿನ ಮಲ್ಪಳಿ ಹೆಂಚಿನ ಮಲ್ ಬ್ಯಾಂಕ್ ನ ಪರ ರಾಜಧಾನಿ ಭತ್ತ ಕಂಬಳ ಮಲ್ಪಣಮ್ಮ ಕಂಬಳ ಬೇತೆ ಬೇತೆ ಜನ ಜನಕು ಬರೋಡು ಪೊನ್ನ ಬರೋಡು ಜೋಕಲ್ ಬರೋಡು ಕುಟುಂಬಸ್ಥರು ಭತ್ತ ಆ ಕಂಬ ಕಂಬಳ ಎರಗಿಡಪ್ಪನ ಎಂಜೋ ತೂಪು ಎಂಕ್ಲೇ ಎರಲೇ ಮರಲೇರು ಕಂಬಳದ ಮರಲಿ ಇಂಕ್ಲ ರೆ ಗಂಟೆ ಮೂಜಿ ಗಂಟೆಲ ಒಂಜಿ ಸಾಲ ಅನ್ನಾಗ ತೂಪ್ಪ ದಂಡ್ ಐಟ ಮರಲೇ ಕಂಬಳದ ತೂ ಇಂಕಷ್ಟ ಅಂದ್ರೆ ಮಾತ ಪಬ್ಲಿಕ್ ನಂಚಿನ ಲೆಕ್ಕರ ಬಾಡ್ರಾ ಅಪ್ಪ ಬೋರ್ಡ್ ಬೋಡಪ್ಪ ಟೇಸ್ಟ್ ಕೊಡೋಣ ಅಕ್ಲೇ ಬೋಡಪ್ಪ ಒಂದು ಸ್ಪಂದನಾತ್ಮಕ ಅವಂಜಿ ವ್ಯವಸ್ಥೆ ಪರಿಸರ ಮೂಡ್ದು ನಾಂಟಾ ಐಕ್ಯಂಜನ ಮಲ್ಪ ಅಪ್ಪ ನಮ್ಮ ಆಹಾರ ಮೇಲೆ ಮಲ್ಪು ಕಲ್ಪಾ ಒಂಜಿ ಒಂಜಾತ್ ಬೇತ ಸಾಂಸ್ಕೃತಿಕ ಕಾರ್ಯಕ್ರಮ ಬೇತೆ ಬೆತ್ತ ಬೇತ ರೀತಿ ನಮ್ಮ ಊರ್ದ ಸ್ಟೈಲ್ದ ಆಹಾರ ಉತ್ಪನ್ನ ನಮ್ಮ ಬೆಂಗ್ಳೂರು ಸ್ಟೈಲ್ದಾ ನಾರ್ತ್ ಕರ್ನಾಟಕದ ನಾರ್ತ್ ಇಂಡಿಯಾದ ಈ ನಮ್ಮದು ತಿಂತನ ಮಲ್ತನ ಎಂಗಳೇ ತೋಣ ಆರು ಪಾತ್ರೀ ಆಗ್ಸಿದ್ರು ಆಪಣೋ ಓಪನೋದ ಅಣ್ಣ ಆಗಿ ಎಂಥ ಎಂಕು ಧೈರ್ಯ ಉಂಟು ಇಂಕ ಬಾರಿ ಭಾರಿ ತುಂಬು ದೊಟ್ಟಿಗೆ

ಅಕ್ಕಿಲ್ಲ ಕೊಡುಗೆ ದಾನಿ ನಮ್ಮ ಬಾರಿ ಮಲ್ಲ ಒಂಜಿ ವ್ಯ ವ್ಯವಸ್ಥೆ ನಮ್ಮ ದಕ್ಷಿಣ ಕನ್ನಡಕ್ಕೆ ಮಾದರಿ ಅದನ್ನು ಪ್ರಕಾಶ್ ಪ್ರಕಾಶ್ ಶೆಟ್ಟರ್ ಬಂಜಾರ ಬೇರೆ ಸೇರಿಸ್ರು ಮುಖ್ಯ ಮಾತು ಸೇರು ಒಂದು ಒಂದು ನಾಳೆಯನ್ನು ಮಲಮಲ್ಲ ಕೈಕುಲು ಸೇರಿಯಾ ಸೇರಿದ ಅಪ್ಪನ ಈ ಚಿಂತನೆ ಕೊಂಚ ರೂಪು ಕೊರಪು ನಲಸಕಾರರು ಆಂಡ್ ಅದು ನಮ್ಮ ಮಾತ ತೂಯ ನಿಲ್ ಬ ಪತ್ರಿಕಾ ಮಾಧ್ಯಮ ಆ ಬೆಂಗಳೂರು ಕಂಬಳ ಒಂಜಾತ್ ಪ್ರಚಾರ ಕೊಟ್ಟರು ಇನ್ನೀ ಆ ಕಂಬಳ ಇತ್ಯಾಸ ಪುಟ್ಟ ಸೇರಿದಂಟು ಈ ಪೂರ ಪೂರೈತಿನ ಸಾಂಸ್ಕೃತಿಕ ಕಾರ್ಯಕ್ರಮ ಐತೆನೀ ಆಹಾರ ಮೇಲೆ ಐತೆ ರೀ ಬೇತೆ ವಿಧದ ಕಾರ್ಯಕ್ರಮ ನಮ್ಮನ್ನು ಬೆಂಗಳೂರು ಕಂಬಳದೊಟ್ಟು ಜೋಡಣೆ ಮಲತದೆ ರಡ್ರಿ ನಾವು ಇತಿಹಾಸ ಪುಟ್ಟ ಸೇರ್ತೀನಿ ಅಪ್ಪ ನಿಮ್ಮ ಮೂರನೇ ನಮ್ಮ ಬ್ಯಾಂಕ್ ಇತ್ಯಾದ್ರ ಅಧ್ಯಕ್ಷರಾಯ್ತು ವಿಜಯ ಜೋಡ ಕಾರ್ಯಕ್ರಮ ಉಪ್ಪಿನಂಗಾಡಿ ನೆತ್ತ ಸು ಸುರುತ ಮೀಟಿಂಗ್ ರೀ ಅಂಕಲ ಮ ನಮ್ಮ ಸಹ ಶ್ರೀಂಗ್ ಆ ಮೀಟಿಂಗ್ ಆನ್ ಮೀಟಿಂಗ್ ಆನಕ ಏನೇ ಬಂಡ ಆರೇಗಿ ಬ್ಯಾಂಗ್ಳೂರು ಕಂಬಲಾಡ್ದು ಜೋಡಣೆ ಮಲ್ತನೇ ಏನು ಉರಿ ಮುಲ್ಪ ಅಪ್ಪಾಗ ದಾಮಲ್ಪ ನಮ್ಮ ಚರ್ಚೆ ಅಂತ ಮುರ್ಲೇದಾರ ಐಕುಲೆ ಎಂಚಾ ಬ್ಯಾಂಗ್ಳೂರು ನಮ್ಗೆ ಮಲ್ತಿನಾ ಅಂದ್ ಅಪ್ಪ ಬಾಕಿದಾಗಲೆ ಮಾತಂದೇನು ಮಾತದಾ ಅದಪ್ಪ ಬೇರೆ ಪಾತ್ರ ಅದು ಆಪ್ನೋ ಅಪ್ಣವಾ ಅಂದು ಆಣ್ಣ ಏನು ಅಲ್ಪ ನಿರಂತರವಾಗಿ ನಡ್ತಿಂಗ್ಳು ಬ್ಯಾಂಗ್ಳೂರು ಕಂಬಳೋಡಿಗೆ ಕೈ ಜೋಡ್ಸೆ ಅಪ್ಪ ಎಂಕ ಸಾಧ್ಯ ಉಂಡು ನಾನು ಯಾರು ಕೂಡಲೇ ಇನ್ನೂ ಸುರುತಕ್ಕೆಲ ಮಂಡ ಎಂಕನ ಬ್ಯಾಂಗ್ಳೂರು ಕಂಬಳದೊಂಜಿ ಆ ಕಾರ್ಯಕ್ರಮನೂ ಯೋಜನೆ ಐನೋಟಿ ಕೈ ಜೋಡ್ಸೈ ರೂಪುರೇಷೇಕ ಟೀಮ್ ಉಂಟು ನಮ್ಮ ಅವು ನಮ್ಮ ವೇಣುಗೋಪಾಲ್ರುಳ್ಳಿಯರು ಅಂಚೆನೇ ನಮ್ಮ ಮಾಮಾ ಸೈಪುಂದ್ರುಳ್ಳಿಯರು ರಾಜೇಶ್ ಶೆಟ್ಟರು ಉಲ್ಲೇರಿ ಮುಖ ನಮ್ಮ ಅವಿನಾಶ್ ಇರಿ ಅವಿನಾಶ್ ಇರಲಿ ಜಕ್ಲಿ ಮಾತ ಬೇತೆ ಬೇತೆ ಕಾರ್ಯಕ್ರಮ ಜೋಡಣೆ ಮಲ್ ಮುಕ್ಲಿನ ತುಯ್ಯ ತೂನ ಹಾಕ್ಲಿ ಬ್ಯಾಂಗ್ಳೂರು ಇಡೀ ಟೀಮ್ ಎಂಜಿ ರಡ್ ಮೂಜಿ ಕಾರ್ಡ್ ಬತ್ತಿರಿ ಬ್ಯಾಂಗ್ಳೂರದು ಬ್ಯಾಂಗ್ಳೂರ್ ಬಂದು ತೂನ ಮುಲ್ಪ ಮುಲ್ಲು ಆವ ಪೋ ಒಂದು ಅನ್ಕೊಂಡು ಜಾಗೆ ಸಮಸ್ಯೆ ಅನ್ ಏನು ಜಾಗೆ ಮಲ್ತು ಕೊರ್ಪು ನಮ್ಮ ವ್ಯವಸ್ಥೆ ಮಲ್ಪುಗ ಹಂಡ್ರೆಡ್ ಪರ್ಸೆಂಟ್ ಜಾಗೆ ಹಾಕು ಮುಲ್ಪ ಇಂದು ಜಾಗೆ ಅನ್ನೋ ಮಗ ಪಣ್ಣಾಗ ನಮಗೆ ಆ ಧೈರ್ಯ ಜಾಸ್ತಿ ಬತ್ತೆ ಎಂಚೆ ಕೊಡ್ರಿ ನಿಂಗೆ ಚರ್ಚೆಲ್ಲ ಎಂಜಾತು ಇಂಕ್ಲಮಿತ್ ಫುಲ್ಲು ಧೈರ್ಯ ಶಾಸಕಿಯರು ಬುಡಿಯರು ಆರುಪೇ ನಿಕ್ಲಿನ ಅದನ್ನು ಮಲ್ತ ತೊಯ್ಪು ನಮಕ್ ಈ ದಕ್ಷಿಣ ಕನ್ನಡ ಕರಾವಳಿ ಇಡೀ ಕಂಬಳ ಆಪಣದ ಒಟ್ಟಿಗೆ ಇಂದು ಜೋಡಣೆ ಮಲತುಂ ಕ್ರಾಂತಿಕಾರಕ ಬದಲಾವಣೆ ಮಲ್ಪುನ ಅಗತ್ಯ ನಮ್ಮ ಕುಂಡು ಕಂಬಳಾಗಿ ಹೊಸ ಮೆರುಗು ಹೊಸ ರುಚಿ ಹೊಸ ನೆಟ್ಟು ಮಲತು ತೊಯ್ಪಾಗ ನಮ್ಮ ನಿನ್ನ ದಕ್ಷಿಣ ಕನ್ನಡ ತೊಯ್ಪಾಗ ಪ್ರಾರ್ಥನೆಗಾರು ಭಾರಿ ಬೆಂಬಲ ಕೊರಿಯರು ಆ ಬೆಂಬಲ ನಮ್ಗೆ ಅದನ್ನ ನಿಕ್ಲಿ ತುಯ್ಯಾರೆ ಎಂಕ ಒಪ್ಪಿನ ವಿಜಯಕ್ಕಿನ ಕಂಬಳ ಜೊತೆಗೆ ಕಂಬಲೋತ್ಸವ ಕಾರ್ಯಕ್ರಮ ಉದ್ಘಾಟನೆ ಆಗಿ ನಮ್ಮ ನಮ್ಮ ಓಟಿಂಗ್ ದಾಖಲು ನಮ್ಮ ಶ್ರೇಷ್ಠ ಸೇನಾಯರು ಆರೆ ಆರೆ ಐತೆ ಬೋಟಿಂಗ್ ಇಂದ ಒಂಜಿ ಜವಾಬ್ದಾರಿ ಕೆಂದೆರ್ ಇಂಕ್ಲ ವೇಣುಗೋಪಾಲ್ ರ್ ಆರೆನ್ ಸಂಪೂರ್ಣ ಐತೆ ಒಂಜಿ ತಿಂಗೊಲ್ ಒಂಜಾರ್ ತಿಂಗೊಲುಂಜಿ ಮುಕ್ಲು ಟೀಮ್ ಬೆಂದೊಂದುಂಡು ಮಾಮ್ಮ ಸೈಬ್ ವೇಣುಗೋಪಾಲ್ರ್ ರಾಜೇಶ್ ಶೆಟ್ರ್ ಅವಿನಾಶ್ ನಿಕ್ ಮುಕುಲ್ಲ ಬೇತೆ ಬೇತೆ ತಿನ್ಸನ್ ಆ ಕೆತ್ತೊಂದು ಆನೆ ಇಂಕ್ ದೈರೆತ್ತೊಂದು ಆಪುಂಡು ದಾಯೆ ಪಂಡ ನಮ ಐತೆ ಬೇದಿ ಪೋದೈನ್ ಪ್ರತ್ಯಕ್ಷವಾದ್ ಮಲ್ಪ ತೋಯಿ ತೋಯಿನಕ್ಲೆ ಶಾಶಕಿರ್ನ ಸಂಪೂರ್ಣವೈನ ಒಂಜಿದು ಆರ್ ಎಂಚಿನ ನಿಕ್ಲೆ ಬೋಡು ಎಂಚಿನ ಮಲ್ಪ ಮಲ್ಪುಲು ನಿಕ್ಲೆ ಇಂದು ಮಾತ್ರ ಅದೇ ಶುದ್ಧ ಆದರು ಅತ್ಯಂತ ಕಠಿಣವಾಗಿ ನಿರ್ಧಾರಕೊಂಡು ಅದೊಟ್ಟಿಗೆ ಈ ಟೀಮುಲ ಬೆಂದುದು ಮಾತ್ರ ಇನ್ನು ಒಂದು ರೂಪುರೇಷೆ ಕೊನತ್ತದು ನಮ್ಮ ಇನಿ ಉಪ್ಪಿನ ಅಂಗಡಿ ಕಂಬಳೋತ್ಸವದ ಜೊತೆಗೆ ಕಂಬಳದ ಜೊತೆಗೆ ಕಂಬಳೋತ್ಸವ ಅಲ್ತಡೀ ಎನ್ನ ಲೆಕ್ಕೋಡು ಕರಾವಳಿ ಜಿಲ್ಲೆದ ಒಂಜಿ ಕೊಸ ಮೆರುಗು ಕೊಡ್ ಕೊಡ್ಪುನಡೆ ಒ ಪ್ರಶ್ನೆ ಆಯ್ತು ನಾನು ದಾದಾಪ ಕಂಬಳ ಉಪ್ಪಿನ ಕಂಬಳ ಲೆಕ್ಕ ಮಲ್ಪು ಒಂಜಿ ಆಲೋಚನೆ கம்பள விவசாயிக்கிற மலுப்பேர் தும்பு தின்ட்டு மலுப்பேர் ஐக்கு சாட்சியாது எங்களை உப்பினங்கள் விஜய் வைக்கணும் கம்பளை ஒன்று தான்ப்பா எங்க ஏன்னா பதாதிக்காராது ஏன்னா பெங்களூர் கம்பெனி காரியத்தேஷன் இங்கே பாரி சந்தோஷப்படும் ஏன்ட்டு பாகாது இல்லையா மாத்திரைலாடு தும்பு தின்ட்டு சக்குட்னு போயிடாது ஃபேமிலி சமயத்தா ஜோக்கர் சமையல் பத்துது கம்பளை தூது கம்பளோ சுவாதம் ஆஸ்வாதிசம் சுவர்ண அவகாசம் நம்ம எதிர் மாத்திரில பலி ಬಲಿ ನನ್ನ ಮೂಜಿ ನುಟ್ಟು ನಮ್ಮ ಬೋಟಿಂಗ್ ಉಂಡು ಆಹಾರ ಉಂಡು ಕೃಷಿ ಉತ್ಪನ್ನ ಉಂಡು ಬುಕ್ ಯಂತ್ರೋಪಕರಣ ಮೇಲೆ ಐತೊಟ್ಟಿ ಕಂಬಳ ಇರಲಿಲ್ಲ ಜೋಡಕಾರಿ ಕಂಬಳ ನಮ್ಮ ಗೋ ಭತ್ತ ದಕ್ಷಿಣ ಕನ್ನಡದಿ ನಮಗೆ ಮಾತು ನಮ್ಮ ಮಾತನ್ನು ಉತ್ಪನ್ನ ಕೆಲಸಗಾರ ಮಾತೆಲ್ಲ ಸಾರ್ವಜನಿಕ ಕೈ ಜೋಡಿಸ ಪಂಡೋದು ಧನ್ಯವಾದ ಪಣ್ಣದು ಇನ್ನು ಇತ್ತೇ ನಮ್ಮ ಒಟ್ಟಿಗೆ ನಮ್ಮ ಮಾತ ಬಾಕಿ ಸಂಘಟಕರು ಓಕೆ ಧನ್ಯವಾದ ಮರಳಿಧರ್ ಲೈಕ್ ಕೊನೆ ಒಂಜಾದ ಬೆಂಗಳೂರು ಕಂಬಳ ಐನು ಬುಕ್ಕ ಕರಾವಳಿ ಕಂಬಳ ಪಂಡ ಇಂಚಾ ಉಡು ಪಂಪ್ ನೆಂಚಿನ ಒಂದು ಪಾತ್ರ ಬರುವ ಬಹುಶಃ ಐನು కుడోర కరావలడైన ఇక ఉప్పినంగడి కంబల బరడాధిపతి అండి పే ఉప్పినంగడి కంబలంటే ఇక పూరకమైన నుంచి నుంచి వ్యవస్థలు అనుకూలకరమైన నుంచి నుంచి వాతావరణ ఇతన ధర ఆయన జోడనమలతదేరు కొంచెం రైకుల పన్నెకల్ని శాసకరణ హఠ ಮಲ್ತದೆ ಕರಿಯೋಡು ಅನ್ಪು ಹಠಗೆ ಪೂರಕವಾದ ವ್ಯವಸ್ಥೆ ಜೋಡಣೆ ಆತಂದ್ರೆ ಉಪ್ಪಿನ ಅಂಗಡಿ ಕಂಬಳೋಡು ಬೆಂಗಳೂರು ಕಂಬಳೋರ್ ಜಾಸ್ತಿ ಆತು ಮೇರುಗು ಬರ್ಪಿನ ಒಂದಿ ಜೋಡಣೆ ಮಲ್ತು ಹೇಳಿರು ಬಲೆ ಒಂ ಬೋಟಿಂಗ್ ವ್ಯವಸ್ಥೆ ಮಲತಿರು ಅಂಡ್ ಬೋಟಿಂಗ್ ಪಂಡಿ ಒಟ್ಟಿಗೆ ನಮ್ಗೆ ಒಂಜಾತ್ ಪೋಡಿಗೆ ಉಂಡು ಜನ ಕಲೀನ ಮೆಜರ್ಮೆಂಟ್ ಲೆಪ್ಪು ನಗ ಅಲ್ಲಿ ಮೆಜರ್ಮೆಂಟ್ ಹೆಂಚುಂಡು ಸೇಫ್ಟಿ ಮೆಜರ್ಮೆಂಚುಂಡು ವಾರಿ ಮಲ್ತದೇ ಇರು ಭದ್ರತೆ ಮುಖ್ಯವಾತು ನಮಗೆ ಆ ಶ್ರೇಯಸ್ ಶ್ರೇಣವರ ಇದು ಬಗ್ಗೆ ಜವಾಬ್ದಾರಿ ತೊಂದರೆ ಅರಡನೆ ಪಾತ್ರಿಕ ವಾರ ಇತಿ ವ್ಯವಸ್ಥೆ ಜೋಡಣೆ ಮಲ್ತೀರ ನಮಸ್ತೆ ಬೋಟಿಂಗ್ ಮಾರ್ಕೆಟಿಂಗ್ ಒಂದು ಜವಾಬ್ದಾರಿ ಇಡೀ ಉಪ್ಪಿನಂಗಡಿ ಈ ಮುಲ್ಪ ಈ ಪರಿಸರಡು ಬಾರಿ ಒಂದು ಅಪಾಯಕಾರಿ ಏನಂಚ ನಂಜಿ ಪ್ರದೇಶ ಎಲ್ಲ ಅಂದು ಪಂಪೇರು ಅಂದ್ರೆ ಒಂದು ರಿಸ್ಕ್ ತೆತ್ತೊಂದು ಮುಲ್ಪ ಒಂದು ಬೋಟಿಂಗ್ ವ್ಯವಸ್ಥೆ ನೀ ಕೈ ಪಾರಿದ್ದಾರೆ ಎಂಚ ನಿಖಲ್ ನೆತ್ತ ಬಗ್ಗೆ ಒಂದು ಮೂಲ ಜೋಡನೆ ಮಾಡ್ತಾರೆ ಫಸ್ಟ್ ಆಫ್ ಆಲ್ ನಮ ಮುಲ್ಪ ಸೇಫ್ಟಿ ಪ್ರಿಕಾಷನ್ಸ್ ಎಂಚ ಬಗ್ಗೆ ತುಂಬ ಇನ್ನು ಎಕ್ಸ್ಪ್ಲೇನ್ ಮಾಡ್ತೀರಿ ನಮ್ಮ ಐತಿ ಸೇಫ್ಟಿ ಲೈಫ್ ಗಾರ್ಡ್ಸ್ ಅದು ಲೈಫ್ ಗಾರ್ಡ್ಸ್ ಅಲ್ಪ ಒಂದು ಜನ ದೀವೊಂದಿಲ್ಲ ಒಂಜಿ ಜಾಕೆಟ್ಸ್ ನಮ್ಮ ಪ್ರತಿ ಒಂದು ಜನಕ್ಕೆ ಆದ ಜೋಕ್ಲೇಡ್ ಪತ್ನ ಕರೆಕ್ಟ್ ಆದ ಜಾಕೆಟ್ಸ್ ಪಾಡ್ದು ಬಿಡೋದುಲ್ಲ ಬೊಕ್ಕೋ ನಮ್ಮ ಮೂಜಿ ಟೈಪ್ ನಾಲ್ ದ ಆಕ್ಟಿವಿಟೀಸ್ ದೀವೊಂದಿಲ್ಲ ಸ್ಪೀಡ್ ಬೋಟ್ ಜೆಟ್ಸ್ ಕೀ ಕಯಾಕ್ ಪೆಡಲ್ ನಮ್ಮ ಹೆಂಚಿನ ಮಂದ ಪಂಡ ಪ್ರಿಕಾಷನ್ಸ್ಗೆ ಬೋಡೋದು ನಮ್ಮ ಸ್ಪೀಡ್ ಬೋರ್ಡ್ಸ್ ಬೇಕ ಜೆಟ್ಸ್ಗೆ ಅದಾದ ಮಿಷನರಿ ಐಟಮು ಐನು ಪೂರ ಮಿತ್ತ ಪುಡಿಕದಿದ್ದಾಪು ಒಂಜಿ ಕ್ಲಾಶ್ ತಲಾರೆ ಬಂದು ಅಂಚೆ ಮೇಲ್ ಮಿತ್ತ ಪುಡಿಕದಿದ್ದಾ ಮ್ಯಾನ್ಯಲ್ಸ್ ಪೂರ ಕಯಾಕ್ ಬೋಕ ಪೆಡಲ್ ಬೋಟ್ಸ್ ಲೈಫ್ ಗಾರ್ಡ್ಸ್ನಾಗ್ಲು ಲೆತೊಂದು ಜನಕ್ಕಲೇನು ಅಲ್ಪ ಮಿತ್ತ ಪುಡಿ ಹೋದು ಪೂರ ಪುರಾಗ್ಲೇನು ರೌಂಡ್ ಲೆತೊಂದುಬೋದು ಹದಿನೈದು ಅರ್ಧ ನಿಮ್ ಅರ್ಧ ಗಂಟೆದಾಗಲೇ ಲೆತೊಂದು ವಾಪಸ್ ಬರ್ತೀವಿ ವಾಪಸ್ ಆಗಲಿ ಕಿರಿಹಾರಿಗೆ ಬಿಡ್ಬೇಕು ಆಗ್ಲೇನು సేమ్ మంచినే నమ్మ స్పీడ్ బోట్లో ఇప్ప రైడర్స్ ఇప్పయారు డ్రైవర్స్ నగలిపోయారు ప్లస్ అగలన్న ఒట్టుకోరి గాడి ఇప్పు అగలి సేఫ్టీ అది లెతంపోదు కొంచెం రౌండ్ లెతంపోదు కంతది అల్ప కి నరగుందనిపోయారు ఐటమ్ పండ నాలుగు టైప్ దా యాక్టివిటీస్ ఉన్నామడా స్పీడ్ బోట్ జట్ స్కీ జట్ స్కీ పనగా ఒరి కుల్లు లేక స్పీడ్ బోట్ పనగా ఎడుమ జనకుల్లోలి ఒక్క మ్యాన్వల్ల ఇప్పుడు పెడల్ బోట్స్ ఒక కాయ పెడల్ బోట్స్ రెడ్ రడ్డు కుల్లోలి ಬೊಕ್ಕಂಚನೆ ನಮ್ಮ ಕಯಾಕಿಂಗ್ ಗಿಡಲ್ಲ ರಡ್ಡು ಜನ ಕುಲ್ಲೋಲಿ ರಡ್ಡು ಜನ ಕುಲ್ನಾಗ ಅಗ್ಲು ನೋಟು ಕೊಂಚ ಐನೇನು ಕಯಾಕ್ಸ್ ದೊಟ್ಟು ಒರೇರಿ ಲೈಫ್ ಗಾರ್ಡ್ಸ್ ನಗ್ನ ಅಗ್ನ ಸೇಫ್ಟಿ ಪ್ರಿಕಾಷನ್ಸ್ ಬೋಡಾದು ಒಂಜಿ ರೌಂಡ್ ರೌಂಡ್ಸ್ ಪೋಪೇರು ಅಗ್ಲು ನೋಟುಗು ಸೇಫ್ಟಿ ಮೆಷರ್ಸ್ ಆ ಜೋಕ್ಲು ಪಂಡ ಒಂಜಾತ್ ಬೋಟಿಂಗ್ ಬಂದಿಟ್ಟಿಗೆ ಜೋಕ್ಲು ಆಕರ್ಷಣೆ ಮಾಡ್ತೇವೆ ಏತ್ ವರ್ಷದ ಪ್ರಾಯ ದಾಖಲೆ ಲಿಮಿಟ್ ನಮ್ಮ ಲೈಫ್ ಗಾರ್ಡ್ ನೋಟು ಜೋಕುಲ್ ಪನಗ ಬಿಫ್ ಬಿಲ್ಲು ಟೆನ್ ಬಿಡೋ ಒಂದು ಇಜ್ಜ ಅಬೌಟ್ ಟೆನ್ ವಿತ್ ದ ಲೈಫ್ ಗಾರ್ಡ್ಸ್ ಕಡಪಡೋದಿಲ್ಲ ಒಂಜಿ ರೌಂಡ್ ಆದ್ ಅಗ್ಲಿನ ಲತೊಂದ್ ಬರ್ಪಿಲೇಕ ಈ ಪ್ರದೇಶ ಶುರುಕಾತ ಬಲ್ತಂದ್ರ ಅಂಚನೆ ತರ ಒಂಜಾತ ಬಗ್ಗೆ ಪೊಯ್ಯೇನ ಕಲ್ಲ ಆ ಟೈಪ್ ದಿಕ್ಕನ ಬಗ್ಗೆ ಐತ ಬಗ್ಗೆ ಇಂಚನೆ ಕಲ್ಲು ಪ್ರಿಕಾಶನ್ ಆತ ನಿಕಲ್ ನಮ್ಮ ಫಸ್ಟ್ ಗೆ ಚೆಕ್ ಮಂತ ಪ್ರತಿ ಒಂಜಿ ಜಾಗಕ್ಕೆ ಈತ ಈತ ಡೀಪ್ ಉಂಡು ಪಂದ್ ಕಲ್ಲು ಉಂಡ ಪೊಯ್ಯೆ ಉಂಡ ಅಂಚ ಪೂರ ಒಂಜಿ ಚೆಕ್ ಮಂತದ ನಮ್ಮ ಒಂಜಿ ಟೀಮ್ ಉಂಡ ಆ ಟೀಮ್ ಹಿಡಿದ ಪ್ರತಿ ಒಂಜಿ ಚೆಕ್ ಮಂತದ ನಮ್ಮ ಬೊಕ್ಕ ಬೋಟ್ ಜಪ್ಪಾದ ದಾಲ ಪ್ರಾಬ್ಲಮ್ ಇಜ್ಜಿ ಪಂದಿ ಬೊಕ್ಕನೆ ಬೊಕ್ಕ ನಮ್ಮ ಬೋಟ್ ಜಪ್ಪಾದ ಇಂದು ಆ ಬೋಟಿಂಗ್ ದ ಒಂಜಿ ಸೇಫ್ಟಿ ಮೆಜರ್ಮೆಂಟ್ ಬಗ್ಗೆ ಆ ಬೇರೆ ಶ್ರೇಷ್ಠ ಶೇಣ ಅವೆರೆ ಪಾತೆರ್ ಅಂಚನೆ ಒಟ್ಟು ಈ ಒಂದು ಆಹಾರ ಮೇಳ ಸಸ್ಯ ಸಸ್ಯಮೇಳ ಆದಿಪುಡು ಬೋಟಿಂಗ್ ಆದಿಪುಡು ಈ ಒಂದು ಪರಿಕಲ್ಪನೆದ ಸಂಯೋಜಕರು ವೇಣುಗೋಪಾಲ್ ರ ಮಿಟ್ಟಿಗ್ ಉಳ್ಳೆರ್ ಆ ಹಾಯುಡ ಒಂಜಿ ಅದ್ ಪಾತೆರ್ಕ ಸರ್ ನಮಸ್ತೆ ನಮಸ್ತೆ ಈ ಒಂದು ಪರಿಕಲ್ಪನೆ ಉಪ್ಪಿನಂಗಡಿ ಕಂಪ್ಲೇಂಟ್ ಮಲ್ತಾರೆ ಆ ಮುಲ್ಪ ಮಲ್ಪೊಡು ಮನ್ಪುನಂಚಿನ ಹಿರೇಗ್ ಸುರಗಾದಿ ಎಂಚ ಆಸಕ್ತಿ ಬತ್ತ್ ಓಕೆ ಇತ್ತೆ ಮುಟ್ಟ ಪೂರಕ್ ತುಲುಟು ಪಾತ್ರನೇ ಇರ್ತಾರೆ ಯಾರೊಂಚೂರು ಕನ್ನಡ ಪಾತ್ರ ಇರಬೇಕು ಚೂರು ಜಾಸ್ತಿ ಜನಕ್ ನಾವು ರೀಚ್ ಆಪ್ನೆ ಕನೇ ಬಿಕಾಸ್ ಈ ಕಾರ್ಯಕ್ರಮದ ಉದ್ದೇಶ ಮ್ಯಾಕ್ಸಿಮಮ್ ಜನಕ್ಕೆ ರೀಚ್ ಆಡೋ ಒಂದು ನಾವೀಗ ಪ್ರಪ್ರಥಮವಾಗಿ ಇಲ್ಲಿ ನಮ್ಮ ಜೊತೆ ಇರುವ ಶ್ರೇಯಸ್ ಅವರಿಗೆ ನಾವು ಕಂಗ್ರಾಚ್ಯುಲೇಟ್ ಮಾಡಬೇಕು ಯಾಕೆಂದರೆ ಇದರಲ್ಲಿ ನೋಡಿ ಉದ್ಯಮಶೀಲತೆ ಇವತ್ತಿನ ಒಂದು ಪರಿಸ್ಥಿತಿ ಮತ್ತು ಇವತ್ತಿನ ಒಂದು ವಾತಾವರಣಕ್ಕೆ ಅವಶ್ಯಕತೆ ಇರುವಂಥದ್ದು ಉದ್ಯೋಗ ಮತ್ತು ಉದ್ಯಮಶೀಲತೆ ಯುವಕರಲ್ಲಿ ಒಂದು ಹೊಸ ಹೊಸ ಒಂದು ವಿಚಾರ ಅಂದರೆ ಈ ವಾಟರ್ ಸ್ಪೋರ್ಟ್ಸ್ ಅನ್ನುವಂಥದ್ದು ನಮ್ಮ ಊರಿನಲ್ಲಿ ಬೀಚಲ್ಲೆಲ್ಲ ನಡೀತದೆ ಮತ್ತು ಬೇರೆ ಕಡೆ ನಡೀತದೆ ಆದರೆ ನಮ್ಮ ಊರಿನಲ್ಲಿ ವಾಟರ್ ಸ್ಪೋರ್ಟ್ಸ್ ಅನ್ನೋದು ಜಲಕ್ರೀಡೆ ಅನ್ನುವ ವಿಷಯದಲ್ಲಿ ಬಹಳ ಅಷ್ಟೇನು ನಾವು ಮುಂದುವರಿಲಿಲ್ಲ ಆ ಒಂದು ವಿಷಯವನ್ನು ಹಿಡ್ಕೊಂಡು ಅದರಲ್ಲಿ ಆಸಕ್ತಿ ತೋರಿಸಿ ಒಂದು ಹತ್ತು ಜನರ ಯುವ ತಂಡವನ್ನು ಕಟ್ಟಿ ಕಳೆದ ಒಂದು ಒಂದು ವರ್ಷದಿಂದ ಹೆಚ್ಚು ಕುದ್ಮಾರ್ನಲ್ಲಿ ಅವರ ಮನೆ ಹತ್ರ ಆ ಕುದ್ಮಾರು ಕುಮಾರದಾರ ಹೊಳೆ ಅದ್ರ ಮೇಲೆ ಅವರ ಮನೆ ಹತ್ರ ಒಂದು ತಂಡವನ್ನು ಸಟ್ಟಿ ಲೈಸೆನ್ಸ್ಡ್ ಆಗಿ ಒಂದು ಟೀಮ್ ಸೆಟ್ ಮಾಡಿ ಇವತ್ತು ಕಂಪ್ಲೀಟಾಗಿ ಅದು ನಿಮಗೆ ಪವರ್ ಇರ್ಬೋದು ಅಥವಾ ಮ್ಯಾನ್ಯಲ್ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಈ ಮೂರಕ್ಕೆ ಸಂಬಂಧಪಟ್ಟಂಥ ಬೋಟಿಂಗ್ ಒಂದು ತಂಡವನ್ನು ಕಟ್ಟಿ ಇವತ್ತು ನಮ್ಮ ಊರಿಗೆ ಪರಿಚಯ ಮಾಡುವಂಥದ್ದು ಬೇರೆ ಯುವಕರಿಗೆ ಅದು ಪ್ರೋತ್ಸಾಹ ಆಗುವಂಥದ್ದು ಉದ್ಯಮಶೀಲತೆ ದೃಷ್ಟಿಯಿಂದ ಮತ್ತು ಅದರ ಜೊತೆ ಪ್ರವಾಸೋದ್ಯಮಕ್ಕೆ ಒಂದು ಹೊಸ ಆಯಾಮ ಕೊಟ್ಟಿದ್ದಂಥದ್ದು ಇದನ್ನೆಲ್ಲ ನೋಡಿದರೆ ಇಂಥ ವಿಚಾರಗಳು ಮೇಲೆ ಬರಬೇಕು ಸೊ ಮೊದಲಿಗೆ ಅವರಿಗೆ ಕಂಗ್ರಾಜ್ಯುಲೇಟ್ ನಿಮ್ಮ ಮೂಲಕ ನಾವು ಮಾಡಬೇಕು ಯಾಕಂದರೆ ಈ ಮೆಸೇಜ್ ಎಲ್ರಿಗೂ ಹೋಗಲಿ ಅಂತ ಹಾಗೆ ಅಂತಹ ಒಂದು ಉದ್ಯಮಶೀಲತೆ ಮತ್ತು ಯುವಕರಿಗೆ ಪ್ರೋತ್ಸಾಹ ಕೊಡಬೇಕಂದ್ರೆ ಅವಕಾಶಗಳು ಬೇಕು ಆ ಅವಕಾಶ ಕೊಡ್ಬೇಕು ಬೇಕು ಅಂದರೆ ಅವಕಾಶ ಕೊಡಲಿಕ್ಕೆ ದಾರಿ ಮಾಡಿಕೊಡುವರು ಬೇಕು ಅದಕ್ಕೆ ನಾವು ಒಂದು ಅಭಿನಂದನೆ ಕೊಡುವಂಥದ್ದು ನಮ್ಮ ಶಾಸಕರಿಗೆ ವಿಜಯ ವಿಕ್ರಮ ಜೋಡುಕರೆ ಕಂಬಳದ ಅಧ್ಯಕ್ಷರಿಗೆ ಅಶೋಕ್ ಕುಮಾರ್ ರಯ್ಯ ಅವರಿಗೆ ಯಾಕೆಂದರೆ ಯಾವುದೇ ಒಂದು ಕಾರ್ಯಕ್ರಮ ಅಥವಾ ಕೆಲಸ ಆಗಬೇಕೆಂದ್ರೆ ನನ್ನ ಪ್ರಕಾರ ನಾಲ್ಕು ವಿಷಯ ಬರ್ತದೆ ಒಂದು ದೃಷ್ಟಿ ಎರಡನೇದು ಉದ್ದೇಶ ಮತ್ತೆ ಅದಕ್ಕೆ ಸರಿಯಾದ ಯೋಜನೆ ಮತ್ತು ಅದಕ್ಕೆ ಕಾರ್ಯಕ್ರಮ ಸೊ ದೃಷ್ಟಿ ಏನಿದರಲ್ಲಿ ದೃಷ್ಟಿ ಏನಂದರೆ ಪಾರಂಪರಿಕ ಜಾನಪದ ಕ್ರೀಡೆ ಗ್ರಾಮೀಣ ಕೃಷಿ ಆಧಾರಿತ ಆದ ಕಂಬಳ ಇದಕ್ಕೆ ಒಂದು ಸಾಂಪ್ರದಾಯಿಕ ಒಂದು ವೀಕ್ಷಕ ವರ್ಗ ಇದೆ ಎಷ್ಟೋ ವರ್ಷಗಳಿಂದ ಅದು ಅಲ್ಲಿ ನಡೀತಾ ಇದೆ ಅದರಿಂದ ಹೊರಗಡೆ ಅದು ಬೆಳೀಲಿಲ್ಲ ಆದರೆ ಜಾನಪದ ಕ್ರೀಡೆ ಅನ್ನೋದು ಹೊರಗಡೆ ಬೆಳೆದ್ರೆ ಇವತ್ತು ಬೆಳೆಯೋದು ಅದು ಉಳಿಯೋದು ಕೂಡ ಹಾಗಿರುವಾಗ ಹೊಸ ಜನತೆಗೆ ಹೊಸ ವೀಕ್ಷಕ ವರ್ಗಕ್ಕೆ ಅದು ತಲುಪಬೇಕಂದ್ರೆ ನೀವು ಬದಲಾವಣೆ ತರಬೇಕು ಬದಲಾವಣೆ ತರಬೇಕಂದ್ರೆ ಯೋಚನೆ ಮಾಡಬೇಕು ನಮ್ಮ ಕಂಬಳದ್ದು ಅಧ್ಯಕ್ಷರು ಏನು ಮಾಡಿದ್ರು ಅಂದರೆ ಬೆಂಗಳೂರದು ನೀವು ಆಲ್ರೆಡಿ ಎಲ್ಲ ಕೇಳಿದ್ದೀರಿ ಸೊ ಆ ಒಂದು ದೃಷ್ಟಿಯನ್ನು ಇದನ್ನು ವಿಸ್ತರಿಸುವುದು ಹೇಗೆ ವಿಸ್ತರಿಸುವುದು ಹೇಗೆ ಜನರನ್ನು ತರುವುದು ಹೇಗೆ ಅದರ ಜೊತೆ ಬೇರೆ ಏನು ಅಭಿವೃದ್ಧಿ ಆಗ್ಬೋದು ಈ ಮೂರು ವಿಷಯಗಳನ್ನು ಗಮನ ಇಟ್ಕೊಂಡು ಜಾನಪದ ಕ್ರೀಡೆಯ ಪ್ರೋತ್ಸಾಹ ಅದರ ಜೊತೆ ವ್ಯಾಪಾರ ಉದ್ಯಮಕ್ಕೆ ಅವಕಾಶ ಅದು ಕೂಡ ಬೆಳಿಬೇಕು ಅದರ ಜೊತೆ ಸಂಭ್ರಮಿಸಬೇಕು ಸಮ ಸಮುದಾಯದಲ್ಲಿ ಸಹಕಾರ ಬೆಳಿಬೇಕು ಸಂಭ್ರಮ ಆಗಬೇಕು ಸಮೃದ್ಧಿ ಆಗಬೇಕು ಅನ್ನುವ ಈ ದೃಷ್ಟಿ ಇಟ್ಕೊಂಡು ನೀವು ನೋಡಿದ್ರಿ ಈ ಕಾರ್ಯಕ್ರಮದ ಒಂದು ಎಲ್ಲ ಚೌಕಟ್ಟು ನೋಡಿದ್ರೆ ಇದು ಕಾಣ್ತದೆ ನಮಗೆ ಸಹಕಾರ ಸಮೃದ್ಧಿ ಮತ್ತು ಸಂಭ್ರಮ ಈ ಒಂದು ದೃಷ್ಟಿಯನ್ನು ಇಟ್ಕೊಂಡು ಅದರ ಜೊತೆ ಜಾನಪದ ಬರೀ ಕಂಬಳ ಅಲ್ಲ ಉಳಿದ ಜಾನಪದ ನಮ್ಮ ಕರಾವಳಿಯ ಯಾವುದೆಲ್ಲ ಕಲೆಗಳಿರ್ಬೋದು ಅಥವಾ ಯಾವುದೆಲ್ಲ ಈ ಕ್ರಾಫ್ಟ್ ಅಥವಾ ಕೌಶಲ್ಯಗಳಿರ್ಬೋದು ಪ್ರತಿಭೆಗಳಿರ್ಬೋದು ಮುಂದೆ ಇದಕ್ಕೆ ಕೂಡ ಅದು ವೇದಿಕೆ ಬರುವ ಹಾಗೆ ಅದಕ್ಕೂ ಒಂದು ಸ್ಟಾರ್ಟ್ ಅದಕ್ಕೊಂದು ಪ್ರಾರಂಭ ಕೊಟ್ಟಾಗೆ ಆಗಿದೆ ಈಗ ಬೆಂಗಳೂರಿಂದ ಈಗ ಉಪ್ಪಿನಂಗಡಿಗೆ ಇದರ ಜೊತೆ ಇದು ಒಂದು ದೃಷ್ಟಿ ಇದು ಇನ್ನೂ ಏನು ಮಾಡಬೇಕು ನಾವು ಅದಕ್ಕೆ ಬೇಕಾದಂತಹ ಉದ್ದೇಶ ಏನು ಉದ್ದೇಶ ನಮ್ಮ ಜಾನಪದ ಪಾರಂಪರಿಕ ವಿಷಯಗಳು ಬೆಳಿಬೇಕು ಉದ್ಯಮ ಮತ್ತು ವ್ಯವಹಾರ ಬೆಳಿಬೇಕು ಸಮುದಾಯದಲ್ಲಿ ಸಹಕಾರ ಮತ್ತು ಸಂಭ್ರಮ ಅದರ ಜೊತೆ ಸಮೃದ್ಧಿ ಆಗಬೇಕು ಈ ಒಂದು ಉದ್ದೇಶ ಇಟ್ಕೊಂಡು ಯೋಜನೆ ಮಾಡಬೇಕು ಯೋಜನೆಯನ್ನು ಕಂಬಳವನ್ನು ವಿಸ್ತರಿಸುವಂಥದ್ದು ಬಹಳ ಸುಂದರವಾದ ಪರಿಸರ ನೇತ್ರಾವತಿ ನದಿ ತೀರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇದೆ ಉಪ್ಪ ಉಪ್ಪಿನಂಗಡಿ ಒಂದು ಕೇಂದ್ರ ನೋಡಿ ಈ ಉಪ್ಪಿನಂಗಡಿ ಕೇಂದ್ರದ ವೃದ್ಧಿ ಇದರಲ್ಲಿ ಪ್ರವಾಸೋದ್ಯಮದ ವೃದ್ಧಿ ವ್ಯಾಪಾರ ಉದ್ಯಮದ ವೃದ್ಧಿ ಪ್ರಕೃತಿಯ ಮುಖಾಂತರ ಪ್ರವಾಸೋದ್ಯಮದ ವೃದ್ಧಿಯಾಗುವಂಥ ಒಂದು ದೃಷ್ಟಿಯಿಂದ ಇಲ್ಲಿ ಕಂಬಳಕ್ಕೆ ಒಂದು ವಿಸ್ತೃತ ಜಾಗೆ ಮಾಡಿ ವ್ಯವಸ್ಥೆ ಮಾಡಿ ಇಲ್ಲಿ ಉದ್ಯಮ ಮೇಳ ಸಾಂಸ್ಕೃತಿಕ ಒಂದು ಹಬ್ಬ ಆಹಾರ ಮೇಳ ಕೃಷಿ ಮೇಳ ಯಂತ್ರ ಮೇಳ ಜೊತೆ ಈ ಬೋಟಿಂಗ್ ಮತ್ತು ಆಟೋಟ ಮನೋರಂಜನೆ ಆಟೋಟಗಳು ಇದನ್ನು ಆಯೋಜನೆ ಮಾಡಿದ್ದು ಇದು ನಮ್ಮ ಯೋಜನೆ ಆಯಿತು ಈ ಯೋಜನೆಯ ನಂತರ ಅದನ್ನು ಕಾರ್ಯಗತ ಮಾಡುವಂಥದ್ದು ಇವತ್ತಾಗ್ತಾ ಇದೆ ಇದು ಇದು ಕೊನೆಗಾಗುವಂಥದ್ದು ಈ ಕಾರ್ಯಗತ ಆಗಬೇಕಂದ್ರೆ ನಮ್ಮಲ್ಲಿ ಎರಡು ಮುಖ್ಯವಾಗಿ ನಾವು ಎಲ್ಲ ವ್ಯವಸ್ಥೆಯನ್ನು ಅದು ರಕ್ಷಣೆ ಇರ್ಬೋದು ಇಲ್ಲಿ ಬೋಟಿಂಗ್ ಅನ್ನೋ ತಕ್ಷಣ ರಕ್ಷಣೆ ವಿಷಯ ಬರ್ತದೆ ನೋಡಿ ಲೈಫ್ ಜಾಕೆಟ್ ಆಗಿರ್ಬೋದು ನುರಿತ ತರಬೇತುದಾರರಾಗಿರ್ಬೋದು ಅಥವಾ ರೈಡರ್ಸ್ ಆಗಿರ್ಬೋದು ಲೈಫ್ ಗಾರ್ಡ್ಸ್ ಆಗಿರ್ಬೋದು ಪೊಲೀಸ್ ಅಥವಾ ಫೈರ್ ಮ್ಯಾಥ್ ಆ್ಯಂಬುಲೆನ್ಸ್ ಎಲ್ಲರ ಸಪೋರ್ಟ್ ಸರ್ಕಾರದಿಂದ ಬೇಕಾದಂಥ ಸಪೋರ್ಟ್ ಇರ್ಬೋದು ಅಧಿಕಾರಿಗಳಿಂದ ಬೇಕಾದ ಸಪೋರ್ಟ್ ಇದನ್ನೆಲ್ಲ ಪಡ್ಕೊಂಡು ಒಂದು ರೀತಿಯಲ್ಲಿ ವ್ಯವಸ್ಥೆ ಮಾಡೋದು ಒಂದು ಕಡೆ ಅದರ ನಂತರ ವ್ಯಾಪಾರ ಉದ್ಯಮಕ್ಕೆ ಸ್ಟಾಲ್ಗಳು ಬರುವಂಥದ್ದು ಬೇರೆ ಬೇರೆ ವ್ಯಾಪಾರ ಮಾಡುವವರು ಉದ್ಯಮಸ್ಥರು ಬರುವಂಥದ್ದು ಭಾಗವಹಿಸುವಂಥದ್ದು ವಿವಿಧ ಆಹಾರ ಮಳಿಗೆಗಳು ಬರುವಂಥದ್ದು ಇದು ಒಂದು ಕಡೆ ಆದರೆ ಸಾರ್ವಜನಿಕರು ಸಾರ್ವಜನಿಕರು ಬಂದು ಇದನ್ನು ಆಸ್ವಾದಿಸುವಂಥದ್ದು ಇದನ್ನು ಪ್ರೋತ್ಸಾಹ ಕೊಡುವಂಥದ್ದು ಇದರಿಂದ ಆನಂದವನ್ನು ಪಡ್ಕೊಳ್ಳುವಂಥದ್ದು ಈ ಒಂದು ಕಾರ್ಯಕ್ರಮ ಈಗ ಶುರುವಾಗಿದೆ ಇನ್ನು ಎರಡು ದಿವಸಗಳಲ್ಲಿ ಇದು ಕಾರ್ಯಕ್ರಮ ಯಶಸ್ವಿಯಾಗಿ ಈಗಾಗಲೇ ಮುರಳಿಯನ್ನು ಹೇಳಿದಾಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮುಂದೆಗೆ ಇದೊಂದು ಹಿಸ್ಟಾರಿಕ್ ಐತಿಹಾಸಿಕ ವ್ಯವಸ್ಥೆ ಬರೀ ಕಂಬಳ ಅಂತಲ್ಲ ಇತರ ಕಂಬಳದಲ್ಲೂ ಬೆಳಿಬೇಕು ಮತ್ತು ಇಡೀ ನಮ್ಮ ಪ್ರದೇಶದಲ್ಲಿ ಸಹಕಾರ ಸಮೃದ್ಧಿ ಮತ್ತು ಸಂಭ್ರಮ ಅನ್ನೋ ಒಂದು ಏನು ಯೋಚನೆ ಇದೆ ಅದರ ಮುಖಾಂತರ ಎಲ್ಲ ಸರ್ವತೋಮುಖ ಅಭಿವೃದ್ಧಿ ಆಗಲಿ ಸರ್ವತೋಮುಮುಖ ಅಭಿವೃದ್ಧಿ ಆದಾಗ ಯಾರಿಗೂ ಯಾವುದೇ ಗೊಂದಲಗಳಿರುವುದಿಲ್ಲ ಯಾವುದೇ ಭೇದಭಾವಗಳಿರೋದಿಲ್ಲ ಬೆಳವಣಿಗೆ ಮತ್ತು ಅಭಿವೃದ್ಧಿ ಒಂದೇ ಧ್ಯೇಯ ಆಗಿಬಿಡ್ತದೆ ಆ ಒಂದು ಒಂದು ಆ ಒಂದು ವಾತಾವರಣ ಸೃಷ್ಟಿಯಾಗಲಿಕ್ಕೆ ಇದು ಪೂರಕವಾಗುವ ಸಾಧ್ಯತೆ ಇದೆ ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿ ಇದೊಂದು ಬಹಳ ದೊಡ್ಡ ಒಂದು ಒಳ್ಳೆ ಪ್ರಸಿದ್ಧಿ ಪಡ್ಕೊಳ್ಳುವಂಥ ಒಂದು ಹಬ್ಬ ಆಗಿ ಮೂಡಲಿ ಬರಲಿಕ್ಕಿದೆ ಮತ್ತು ಉಪ್ಪಿನಂಗಡಿಯಲ್ಲಿ ಇಷ್ಟು ತುಂದರವಾದ ಸುಂದರವಾದ ಒಂದು ನದಿ ತಟ ಏನಿದೆ ಸ್ಟ್ರೆಚ್ ಏನಿದೆ ಇಲ್ಲಿ ಖಂಡಿತವಾಗಿ ಉತ್ತಮವಾದ ಪ್ರವಾಸೋದ್ಯಮಕ್ಕೆ ಅವಕಾಶ ಇದೆ ಇದೆಲ್ಲ ಆಗಲಿ ಅಂತ ನಾವು ಕೂಡ ಆಸ್ ಕಾರ್ಯಕ್ರಮ ಸಂಯೋಜಕರು ಅಲ್ಲಿ ಮುರಳಿಯನ್ನು ಹೇಳಿದಾಗೆ ಬೆಂಗಳೂರಲ್ಲಿ ಎಲಿಮೆಂಟ್ಸ್ ಒಂದು ತಂಡ ಮಹಮ್ಮದ್ ಸೈಫ್ ಇರ್ಫಾನ್ ಅಂತ ಸೇರಿಕೊಂಡು ಅಲ್ಲಿ ಜೊತೆ ನಾವು ಕೂಡ ಸೇರಿದ್ವಿ ಪುತ್ತೂರಿಂದ ಎಲ್ಲ ಪುತ್ತೂರಿನವರೇ ಅಲ್ಲಿ ಹೋಗಿ ವ್ಯವಹಾರ ಮಾಡ್ತಾ ಇರೋದು ಅಷ್ಟೇ ಎಲ್ಲ ಊರಿನವರೇ ನಾವು ಕೂಡ ಅವ್ರ ಜೊತೆ ಸೇರಿಕೊಂಡು ಅವಿನಾಶ್ ಆಗಿರ್ಬೋದು ರಾಜಶೆಟ್ಟರ್ ಆಗಿರ್ಬೋದು ಮತ್ತೆ ಇತರರು ದೊಡ್ಡ ತಂಡ ಇತ್ತು ಅವರೆಲ್ಲ ಸೇರಿಕೊಂಡು ಅದನ್ನು ಮತ್ತೆ ಇಲ್ಲಿ ಒಂದು ಸಣ್ಣ ಮಟ್ಟಲ್ಲಿ ನಾವು ಇಲ್ಲಿ ಕೆಲಸ ಮಾಡಿ ಇವತ್ತು ಏನು ಮಾಡ್ತಾಯಿದ್ದೀವಿ ಇದೆಲ್ಲ ಪೂರಕ ಅದು ನಮ್ಮ ಕಂಬಳ ಸಮಿತಿ ಅಧ್ಯಕ್ಷರು ಅವರ ದೃಷ್ಟಿ ಇರ್ಬೋದು ಅಲ್ಲಿಂದ ನಮ್ಮ ಕೆಲಸ ಆಗಿರ್ಬೋದು ನಮ್ಮ ಜೊತೆ ಮುರಳಿಯಣ್ಣ ಮತ್ತು ಇತರ ತಂಡದ ಏನು ಒಂದು ಪ್ರೋತ್ಸಾಹ ಇದೆ ಕೆಲಸ ಇದೆ ಜೊತೆಗೆ ಕಂಬಳ ಸಮಿತಿಯವರ ಸಹಕಾರ ಕೂಡ ಇದೆಲ್ಲ ಸೇರಿ ಈ ಒಂದು ಏನು ಸಮಗ್ರ ಉದ್ದೇಶ ಉಂಟು ಅದಕ್ಕೆ ಪೂರಕವಾಗಲಿ ಉದ್ಯಮಶೀಲತೆ ಉದ್ಯೋಗ ಸೃಷ್ಟಿ ವ್ಯವಹಾರ ಅಭಿವೃದ್ಧಿ ಕೃಷಿ ಅಭಿವೃದ್ಧಿ ಸಾಂಸ್ಕೃತಿಕ ಪಾರಂಪರಿಕ ಕ್ರೀಡೆ ಮತ್ತು ಜಾನಪದ ಏನು ನಮ್ಮಲ್ಲಿ ಕೌಶಲ್ಯ ಪ್ರತಿಭೆಗಳಿದೆ ಅದಕ್ಕೆ ಪ್ರೋತ್ಸಾಹ ಇದೆಲ್ಲ ಇಲ್ಲಿ ಸಮಗ್ರವಾಗಿ ಬೆಳೆಯುವಂಥ ಒಂದು ವೇದಿಕೆಯಾಗಿದ್ದು ಕೂಡ ಮೂಡಬೇಕು ಅನ್ನೋ ದೃಷ್ಟಿಯನ್ನು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಥ್ಯಾಂಕ್ ಯು ಇಲ್ಲಿ ಉಪ್ಪಿನಂಗಡಿ ಕಂಬಳದಲ್ಲಿ ನಡೆಯುವಂತಹ ಬೋಟಿಂಗ್ ಇದರಲ್ಲಿ ಬಹಳ ಮುಖ್ಯವಾಗಿ ಗಮನದಲ್ಲಿರಬೇಕು ರಕ್ಷಣೆಯ ಕಾರ್ಯ ಭದ್ರತೆಯ ಕಾರ್ಯ ಒಂದಷ್ಟು ಜನರು ಇಲ್ಲಿ ಬರುವ ಕಾರಣ ನೀರಿಗೆ ಇಳಿಯದ ರೀತಿಯಲ್ಲಿ ಮತ್ತು ನೀರು ಇದ್ದಾಗ ಅಪಾಯ ಸಂಭವಿಸಿದರೆ ಅದನ್ನು ಯಾವ ರೀತಿಯಾಗಿ ನಿರ್ವಹಿಸ್ಬೋದು ಅದಕ್ಕಾಗಿ ಪೂರ್ವಭಾವಿಯಾಗಿ ಇಲ್ಲಿ ಮುಂಜಾಗ್ರತವಾಗಿ ಆರು ಮಂದಿಯ ತಂಡ ಇದೆ ಲೈಫ್ ಗಾರ್ಡ್ಸ್ ಇವರು ರೈಡರ್ ಭಾಳಷ್ಟು ವರ್ಷಗಳಿಂದ ಈ ಒಂದು ವೃತ್ತಿಯನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಈ ಬಾರಿ ಉಪ್ಪಿನಂಗಡಿ ಕಂಬಳದ ಈ ಒಂದು ಪರಿಸರದಲ್ಲಿ ಕೂಡ ಇವರು ಈ ಒಂದು ಕರ್ತವ್ಯ ನಿರ್ವಹಿಸಲಿಕ್ಕಿದ್ದಾರೆ ಅದರ ತಂಡದಲ್ಲಿ ಒಬ್ಬರು ನಮ್ಮ ಜೊತೆಗೆ ಶಂಕರ್ ಅಂತ ಇದ್ದಾರೆ ಅವರನ್ನು ಮಾತಾಡಿಸೋಣ ನಮಸ್ತೆ ಈ ಒಂದು ವೃತ್ತಿಯನ್ನು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ ಇದು ನಂದು ಮಿನಿಮಮ್ ಒಂದು ಹದಿನಾಲ್ಕು ವರ್ಷದಿಂದ ನನ್ನ ಸರ್ವಿಸ್ ಇದು ಹದಿನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀನಿ ಇದು ನಾನು ಪ್ರಾಪರ್ ಮುರುಡೇಶ್ವರ ಊರಲ್ಲಿ ಎಂಟು ವರ್ಷ ಸರ್ವಿಸ್ ಇದೆ ಅದು ಬಿಟ್ಟರೆ ದಾಂಡೇಲಿ ಅಂತ ಇದೆ ಅಲ್ಲಿ ನಾಲ್ಕು ವರ್ಷ ಸರ್ವಿಸ್ ಇದೆ ಅದು ಬಿಟ್ಟರೆ ಈಗ ನೆಕ್ಸ್ಟ್ ಪಣಂಬೂರು ಬೀಚ್ ಇದೆ ಅಲ್ಲಿ ಎರಡು ವರ್ಷ ಸರ್ವಿಸ್ ಆಗಿದೆ ಬಟ್ ಇವಾಗಲೂ ಅಲ್ಲೇ ಇದ್ದೀನಿ ಪಣಂಬೂರು ಬೀಚಲ್ಲೇ ಇದ್ದೀನಿ ಬಟ್ ಈ ಥರ ಕ್ಯಾಂಪ್ ಮೇಲೆ ಸ್ವಲ್ಪ ಸಿಕ್ಕಿದೆ ಅಂದರೆ ಅವು ನಮಗೆ ನಮ್ಮ ಓ ದನ್ ಇದ್ದಾರೆ ನಮ್ಮ ಮೂರನವರು ಹರೀಶಣ್ಣ ಅಂತ ಅವ್ರು ಏನಾರು ಇದ್ರೆ ನಮಗೆ ಫೋನ್ ಮಾಡ್ತಾರೆ ಕ್ಯಾಂಪ್ ಇದ್ದರೆ ಫೋನ್ ಮಾಡ್ತಾರೆ ನಾವು ರಜೆ ಮೇಲೆ ಇದ್ದಾಗ ನಾವು ಬರ್ತೇವೆ ಇಲ್ಲಿ ನಿಮ್ಮ ಕೆಲಸ ಯಾವ ರೀತಿಯಲ್ಲಿ ಇರ್ತದೆ ಕೆಲಸ ಅಂದರೆ ನಮ್ಮದು ಇವಾಗ ಬರ್ತಾರೆ ಕ ಕಸ್ಟಮರ್ ಬರ್ತಾರೆ ಅವರನ್ನು ನಾವು ಎಷ್ಟು ಜಾಗೃತವಾಗಿ ಅವ್ರಿಗೆ ಲೈಫ್ ಜಾಕೆಟು ಎಷ್ಟು ಸೇಫಾಗಿ ನಾವು ನೋಡ್ತೇವೆ ನಮ್ಮ ಕುಳಿಸ್ತೇವೆ ಅಲ್ಲ ಬೋಟಲ್ಲಿ ಆ ಬ್ಯಾಲೆನ್ಸ್ ಮೇಲೆ ನಮ್ಮ ಡಿಫ್ರೆನ್ಸ್ ಇರುತ್ತೆ ಎಷ್ಟು ಎಂಟು ಸೀಟ್ ಅಂದರೆ ಎಂಟು ಸೀಟು ವೆಯ್ಟ್ ಮೇಲೆ ಡಿಫ್ರೆನ್ಸು ಒಂದೇ ಥರ ಈಗ ಏಟ್ ಸೀಟ್ ಇದ್ದು ನೈನ್ ಸೀಟ್ ಹಾಕಬೇಕು ಆ ಥರ ಈ ಥರ ಎಲ್ಲ ಹಾಕಲ್ಲ ಮಿನಿಮಮ್ ಎಂಟು ಸೀಟ್ ಅಂದರೆ ಎಂಟು ಸೀಟು ಬ್ಯಾಲೆನ್ಸ್ ಮೇಲೆ ಉಳಿಸಬೇಕಾಗತ್ತೆ ನಿರ್ವಹಣೆ ಹೇಗೆ ಮಾಡ್ತೀರಿ ನಾವು ತುಂಬ ಅಂದರೆ ಈಗ ಜಾಸ್ತಿ ಸಾರಂಗ ಅಂದರೆ ಸಾರಂಗ್ ಇದ್ದವ್ರಿಗೆ ಸ್ವಲ್ಪ ಇದು ಈಗ ನಮ್ಮದು ಸಾರಾಂಗ ಇದೆ ಕೆಲವ್ರು ಸಾರಂಗಲ್ಲ ಇದೆ ಅವರು ಮಾಡಿದವ್ರಿಗೆ ಸ್ವಲ್ಪ ಒಳ್ಳೆ ಇದು ಇದೆ ಅನಿಸಿಕೆ ಇದೆ ಮಾಡಿದವ್ರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವರಿಗೆಲ್ಲ ಒಳ್ಳೆ ಸ್ಯಾಲ್ರಿ ಇರುತ್ತೆ ಕೆಲವು ಲೈಫ್ ಗಾರ್ಡು ಮಾಡೋದು ಅದು ಒಂದಂತಲ್ಲ ಈ ಬೋಟಿಂಗ್ ಅಂದ ಮಟ್ಟಿಗೆ ಖಾಲಿ ಬೋಟು ಡ್ರೈವರ್ ಮಾಡಿದ್ರೆ ಅದೊಂದು ಮುಖ್ಯ ಅಲ್ಲ ಜನರ ಸೇವೆ ಆ ಬೋಟಲ್ಲಿ ಹೇಗೆ ನಾವು ಕರ್ಕೊಂಡೋಗಿ ನಾವು ಅವ್ರನ್ನ ಹೇಗೆ ಕರ್ಕೊಂಡು ಬರ್ತೇವೆ ಸೇಫ್ಟಿ ನಾವು ಎಷ್ಟು ಮುಖ್ಯ ಇರುತ್ತೆ ಒಂದು ಕ್ಷಣದಲ್ಲಿ ಏನೋ ಒಂದು ಕ್ಷಣದಲ್ಲಿ ಆಗಬಾರ್ದೆ ಆಗೋಯಿತು ಅವರನ್ನು ಹೇಗೆ ರಕ್ಷಿಸಬೇಕು ಅವ್ರದನ್ನು ಹೇಗೆ ನಾವು ಅವರನ್ನು ಕಾಪಾಡಿ ಅವ್ರನ್ನ ಹೇಗೆ ಸೇವ್ ಮಾಡಿ ನಾವು ಕರ್ಕೊಂಡು ಬರಬೇಕು ಅದು ಮೇನ್ ಇಂಪಾರ್ಟೆಂಟ್ ಇರುತ್ತೆ ನಮಗೆ ಖಾಲಿ ಡ್ರೈವರ್ ಅಂತಂದು ಕೂಡಲೇ ನಾವು ಅದನ್ನು ಇರಬಾರ್ದು ನಾವು ಖಾಲಿ ಡ್ರೈವರ್ ಅಷ್ಟೇ ನಾವು ಕಲಿತೀವಿ ಈಗ ಒಬ್ಬರು ಬಿದ್ದರು ನಮಗೆ ಹೋಗ್ತಾ ಇರೋ ಪೊಸಿಷನಲ್ಲಿ ಯಾವಾಗ ಈ ನಮ್ಮ ಎದುರುಗಡೆ ಒಬ್ಬ ಸ್ವಿಮ್ಮಿಂಗ್ ಮಾಡ್ತಾ ಹೋಗ್ತಾ ಇರ್ತಾನೆ ಅವರನ್ನು ರಕ್ಷಣೆ ಮಾಡ್ಲಿಕ್ಕೆ ಅಂತ ನಾವು ನಾಲ್ಕು ಜನ ಲೈಫ್ ಗಾರ್ಡ್ಸ್ ಇರ್ತಾರೆ ಅವ್ರು ಇಲ್ಲಾದ ತಕ್ಷಣ ನಮ್ಗೆ ಲೈಫ್ ಜಾಕೆಟ್ ಇದ್ದ ಅದನ್ನು ಕೊಂಡೋಗಿ ನಾವು ಅದನ್ನು ಉಪಯೋಗಿಸ್ಕೊಂಡು ನಾವು ಅವ್ರನ್ನ ಹೋಗಿ ಸೇವ್ ನಮ್ಮನ್ನು ನಮ್ಮ ಜೀವವನ್ನು ಒತ್ತ ಇಟ್ಟು ಅವರನ್ನು ನಾವು ಸೇವ್ ಮಾಡಬೇಕು ಅದು ಮೇನ್ ಮುಖ್ಯ ನಮ್ಮದಕ್ಕಿಂತ ಅವ್ರು ಮೇನ್ ಮುಖ್ಯ ನಮಗೋಸ್ಕರ ಅವರು ಅವರಿಂದ ನಾವು ಬಂದು ಅಂದರೆ ಈಗ ನಾವು ದುಡಿಬೇಕಂದ್ರೆ ಅವ್ರು ಬಂದರಷ್ಟೇ ನಮಗೆ ಅವ್ರು ನಾವು ಮೇನ್ ಮುಖ್ಯನ ಅವ್ರು ನೋಡಬೇಕಾಗತ್ತೆ ಈಗ ನಿಮ್ಮ ತಂಡದಲ್ಲಿ ಎಲ್ಲರೂ ಕೂಡ ಮುಳುಗು ತಾಜ್ಜರಾಗಿರ್ತೀರಿ ಅಂದರೆ ಏನಾದರೂ ಅನಾಹುತಗಳು ಸಂಭವಿಸಿದ್ರೆ ತಕ್ಷಣ ಅದಕ್ಕೆ ಸ್ಪಂದಿಸುವಂತದ್ದು ಸಂಭವಿಸ್ತಾರೆ ಎಲ್ಲರೂ ಎಲ್ಲರೂ ನಮ್ಮ ಅಲ್ಲಿ ಯಾರು ಬೇಕಾದರೂ ಹೋಗ್ತಾರೆ ಆ ಥರ ಏನಿಲ್ಲ ತುಂಬ ಮುರುಡೇಶ್ವರದಲ್ಲೂ ನಾವು ಮತ್ತೆ ಹಾಗೆ ಪಣಂಬೂರದಲ್ಲೂ ತುಂಬ ಸೇವ್ ಮಾಡಿದ್ದೇವೆ ತುಂಬ ಮುರುಡೇಶ್ವರದಲ್ಲೂ ನಾವು ಎರಡು ಮೂರು ಜನನ ಸೇವ್ ಮಾಡಿದ್ದೇನೆ ನಾನು ಖುದ್ದ ನಾನೇ ಮುರುಡೇಶ್ವರದಲ್ಲಿ ಮೂರು ಜನನ ಸೇವ್ ಮಾಡಿದ್ದೇನೆ ಆಮೇಲೆ ಪಣಂಬೂರು ರೀಸೆಂಟ್ಲಿ ಒಬ್ಬರನ್ನ ಸೇವ್ ಮಾಡಿದ್ದೇವೆ ನಮ್ಮ ನಮ್ ಆದಷ್ಟು ಎಲ್ಪ್ ನಾವು ಮಾಡ್ತೇವೆ ಆದಷ್ಟು ಆದರೆ ನಮ್ಮ ಜೀವ ಹತ್ತೆಟ್ಟು ನಾವು ಕರ್ಕೊಂಡು ಬಂದೇ ಬರ್ತೇವೆ ಖಂಡಿತ ನಮ್ಮ ಏನಾಗುತ್ತೆ ಅದನ್ನು ನಾವು ಮಾಡಿ ಜನ ಬಂದ ತಕ್ಷಣ ಅವರು ಹೋಗ್ತಾ ಅಂತ ನಮ್ಮ ಕಂಡಿದ್ರೆ ನಾವು ಏನು ನೋಡ್ಕೊಂಡು ನಿತ್ಕೊಳ್ಳಲ್ಲ ನಮ್ಮ ಏನಾಗುತ್ತೆ ನಮ್ಗೆ ನಮ್ಮ ನಾವು ಸ್ವಿಮ್ಮಿಂಗ್ ಈ ಬೋಟಿಂಗ್ ಕಲ್ತಿದ್ದೀವಿ ಅಂದರೆ ಇನ್ನೊಬ್ಬರು ನಾವು ಸೇವ್ ಮಾಡ್ಲಿಕ್ಕೆ ಅಂತಲೇ ಕಲ್ತಿರ್ತಿವಿ ಅದು ನಾವಿಲ್ಲಿ ಅವ್ರು ಅಂತ ಕೂತ್ಕೊಂಡು ನೋಡಲ್ಲ ಹೋಗಿ ನಮ್ಮ ಏನಾಗುತ್ತೆ ಅದನ್ನು ಮಾಡ್ಕೊಂಡು ನಾವು ಕರ್ಕೊಂಡು ಬರ್ತೇವೆ ಆದಷ್ಟು ಪ್ರಯತ್ನ ಪಡ್ತೇವೆ ನಮ್ಮ ಕೈಲಾದಷ್ಟು ಈಗ ಒಂದಷ್ಟು ನೀವು ಸೇಫ್ಟಿ ಮೆಜರ್ಮೆಂಟನ್ನು ಮೊದಲಾಗಿ ಅಂದರೆ ಬೋಟಿಗೆ ಅಲ್ಲಿ ಹತ್ತುವ ಮೊದಲು ಜನರಿಗೆ ತಿಳಿಸ್ತೀರಿ ಒಂದಷ್ಟು ಮಂದಿ ಜನರು ಅದರ ಬಗ್ಗೆ ತಾತ್ಸಾರ ಭಾವ ಅಂತ ಹೇಳ್ತಾರೆ ಓ ನೀವೇನು ಹೇಳ್ತೀರಪ್ಪ ಅದೇನಾಗಲ್ಲ ನನಗೆ ನನಗೆ ಗೊತ್ತಿದೆ ಸೊ ಅಂತ ಸಂದರ್ಭದಲ್ಲಿ ನೀವೇನು ಇಲ್ಲ ನಾವು ಹೇಳೋದನ್ನ ಹೇಳೇ ಹೇಳ್ತೀವಿ ಅವರು ತುಂಬ ಕೆಲವೊಬ್ಬರಲ್ಲಿ ನನಗೆ ಗೊತ್ತುಂಟು ನಾವು ಮಾಡ್ತೇವೆ ಇದನ್ನೆಲ್ಲ ನೋಡಿದ್ದೇವೆ ಅನ್ನೋರಿಗೆ ನಾವು ಇನ್ನೂ ಜಾಸ್ತಿ ಬಲವಂತ ಮಾಡಲ್ಲ ಅದು ಮುಂದೆ ಆಗಬಾರದು ಅನ್ನೋ ಜಾಗ್ರತೆಗೋಸ್ಕರ ನಾವು ಹೇಳಿ ನಾವು ಇಲ್ಲಿಂದ ಏನು ಸೇಫ್ಟಿ ಲೈಫ್ ಜಾಕೆಟ್ ಇದೆ ಲೈಫ್ ವಾಲ್ ಇದೆ ಅನ್ನೆಲ್ಲ ಬೋಟಲ್ ಇದ್ದೇ ಇರುತ್ತೆ ಎನಿ ಟೈಮು ನಾವು ಎನಿ ಟೈಮ್ ಹೆಂಗ ಹೋಗ್ತೀವಿ ಸೇಫಲ್ಲೇ ಕರ್ಕೊಂಡು ಸೇಫಲ್ಲೇ ಕರ್ಕೊಂಡು ಬಂದು ಬಿಡ್ತೇವೆ ಒಂದೆಡೆ ಆ ರೀತಿ ಹೋದ್ರೆ ಅದರ ಅಂದರೆ ರಿಸ್ಕ್ ನಿಮ್ಮ ಮೇಲೆ ಬರುತ್ತಲ್ಲ ಅಂತ ಈಗ ನೀವು ಟೀಮ್ ಇದ್ಕೊಂಡು ನೀವು ಯಾಕೆ ಪ್ರಿಕಾಷನ್ಸ್ ಅಂತ ತಗೊಳ್ಳಿಲ್ಲ ಅವರಿಗೆ ಹೇಳಲಿಲ್ಲ ಅಡ್ವೈಸ್ ಮಾಡಲಿಲ್ಲ ನೀವು ಅಂತ ಆ ಥರ ಏನಾದರೂ ಮುಂದೆ ಮೊದಲು ಬಂದಿದೆಯ ಘಟನೆಗಳಾಗಿದ್ವಿ ಅದು ಕೆಲವೊಂದು ಕಡೆ ಆಗಿದೆ ಬಟ್ ನಮ್ಮ ಇದರಲ್ಲಿ ಯಾವತ್ತೋ ಆ ಥರ ಆಗಿಲ್ಲ ಇಲ್ಲ ನಾವು ಹೇಳೋದನ್ನ ಹೇಳೇ ಹೇಳ್ತೀವಿ ಕಸ್ಮರಿಗೆ ಯಾರೇ ಬರಲಿ ಬೋಟಿಂಗ್ ಹತ್ಬೇಕು ನಾವು ಲೈಫ್ ಜಾಕೆಟ್ ಕಂಪಲ್ಸರಿ ಹಾಕ್ಲೇಬೇಕು ಡ್ರೈವರು ಹಾಕಿ ಇರ್ತಾರೆ ಅದನ್ನ ಮತ್ತು ಇವರು ಹೇಳ್ದಾಗ ಶಂಕರವರ ಬ್ಯಾಲೆನ್ಸ್ ಮೇಲೆ ಕರ್ಕೊಂಡು ಹೋಗ್ತೀವಿ ಅವರು ಇಷ್ಟ ಬಂದಾಗ ಜನ ಹತ್ತು ಜನ ಹತ್ಲಿಕ್ಕೆ ಬಿಡಲ್ಲ ನಾವು ಆರು ಜನ ಅಂದ್ರೆ ಆರೇ ಜನ ಫೈವ್ ಮೆಂಬರ್ಸ್ ಅಂದ್ರೆ ಫೈವ್ ಮೆಂಬರ್ಸ್ ಮತ್ತು ಚಿಲ್ಡ್ರನ್ಸ್ಗಾದರೂ ಅಷ್ಟೇ ಅವ್ರಿಗಾದ್ರೂ ಲೈಫ್ ಜಾಕೆಟ್ ಹಾಕಿ ಕರ್ಕೊಂಡು ಹೋಗ್ತೇವೆ ಉಪ್ಪಿನಂಗಡಿಯ ಈ ಒಂದು ಪ್ರದೇಶದಲ್ಲಿ ನಿಮಗೆ ನೀರಿನ ಅಂದರೆ ಆಳ ಆಗಿರ್ಬೋದು ಅಥವಾ ಹೊಯ್ಗೆ ಕಲ್ಲು ಈ ಥರ ನಿಮ್ಮ ಬೋಟಿಂಗ್ ರೈಡ್ ಮಾಡಬೇಕಾದ್ರೆ ಒಂದಷ್ಟು ಅದರ ಸವಾಲುಗಳಿರ್ತವೆ ಅದೇ ಗೊತ್ತಾಯ್ತು ನಿಮಗೆ ನಾವು ಸ್ಟಾರ್ಟಿಂಗು ಬಂದ ತಕ್ಷಣ ಫಸ್ಟ್ ಡೀಪೇ ಚೆಕ್ ಮಾಡ್ತೀವಿ ಯಾವಾಗಲೂ ಬಂದ ತಕ್ಷಣ ಡೀಪ್ ಚೆಕ್ ಮಾಡ್ಕೊಳ್ತೀವಿ ನಮ್ಮ ಕೀಲಿ ಇಲ್ಲಿ ಬೋಟಿಂಗ್ ಮಾಡಲಿಕ್ಕೆ ಸಾಧ್ಯವಾದರೆ ಮಾತ್ರ ನಾವು ಓಕೆ ಅಂದಮೇಲೆ ಓನರ್ ಮುಂದಿನ ಮಾತಾಡ್ತಾರೆ ಆಮೇಲೆ ಬೋಟಿಂಗ್ ರನ್ನಿಂಗ್ ಮಾಡ್ತೀವಿ ನಾವು ಫಸ್ಟ್ ಬಂದ ತಕ್ಷಣ ಡೀಫು ಮತ್ತು ನಮಗೆ ಸ್ವಿಮ್ಮಿಂಗ್ ಆಗುತ್ತಾ ನೀರು ಯಾವ ಸೈಡ್ ಇದೆ ರಫ್ ಅಕ್ಕ ಇದು ಸ್ಮೂತ್ ಇದೆ ಅಂತ ನೋಡಿಕೊಂಡು ಆಮೇಲೆ ಮುಂದಿನ ಕೆಲಸ ಕೈ ಈ ಪ್ರದೇಶದಲ್ಲಿ ಕೆಲವೊಂದು ಕಡೆ ಅಪಾಯಕಾರಿಯಾದಂಥ ಗುಂಡಿ ಇದೆ ಅಂತ ಇದೆ ಸೊ ಅದಕ್ಕೆ ಏನು ಮೆಜರ್ಮೆಂಟ್ ತಗೊಂಡಿದ್ದೆ ಅದೇ ನಾವು ಆ ಕಡೆ ಇದ್ದಿದ್ದ ಅದಕ್ಕೆ ನಾವು ಬಾಯ್ ಕಟ್ಟಿದ್ವಿ ನೋಡಿ ಆ ಸೈಡ್ ಹೋಗ್ಲಿಕ್ಕೆ ಯಾರನ್ನೂ ಬಿಡಲ್ಲ ನಮ್ಗೆ ಏನು ಬೇಕು ಸ್ಪಾಟ್ ಈ ಕಡೆ ಇದೆ ನಾವು ಬೋಟಿಂಗ್ ಮಾಡ್ಬೇಕು ಅದನ್ನ ಮಾತ್ರ ತಗೊಂಡಿದ್ವಿ ಅದಕ್ಕೋಸ್ಕರ ನಾವು ಲೈಫ್ ಬಾಯ್ ಹಾಕಿ ಸೇವ್ ಮಾಡ್ಕೊಂಡು ಆ ಕಡೆ ಜನ ಬಿಡ್ತಲ್ಲ ನಾವು ಈ ಕಡೆ ಮಾತ್ರ ಬೋಟಿಂಗ್ ಮಾಡ್ಕೊತ ಇದ್ದೀವಿ ಕ್ರಿಮೇಶ್ರು ಸಾಗರ್ ಸಾಗರ್ ಆನಂದ್ ಅಂತ ಹೇಳ್ಕೊಂಡು ನಾವೇನು ಈ ತಂಡದ ಜೊತೆಗೆ ಒಂದಷ್ಟು ಇಲ್ಲಿ ಈಜುವುದರ ಬಗ್ಗೆ ಆಗಿರ್ಬೋದು ಅಥವಾ ಈ ಒಂದು ಬೋಟಿಂಗ್ನ ಬಗ್ಗೆ ತರಬೇತಿಯನ್ನು ಕೊಡಲಿಕ್ಕೆ ನ್ಯಾಷನಲ್ ಸ್ವಿಮ್ಮರ್ ಅಂದರೆ ಭಾರತವನ್ನು ಪ್ರತಿನಿಧಿಸಿದಂತಹ ನಮ್ಮ ಪುತ್ತೂರಿನವರಾಗಿರುವಂತಹ ತ್ರಿಶೂಲ್ ನಮ್ಮ ಜೊತೆಗೆ ಇದ್ದಾರೆ ಅವರು ಕೂಡ ಈ ಒಂದು ಇವತ್ತು ಉಪ್ಪಿನಂಗಡಿ ಕಂಬಳೋತ್ಸವದಲ್ಲಿ ಬೋಟಿಂಗ್ನಲ್ಲಿ ಇವರು ಇವರದೇ ರೀತಿಯಲ್ಲಿ ಹೆಲ್ಪ್ ಮಾಡ್ತಾರೆ ನೋಡೋಣ ಅವರು ಏನು ಮಾಡ್ತಾರೆ ಎನ್ನುವುದರ ಬಗ್ಗೆ ಅವರ ಹತ್ರನೇ ಕೇಳೋಣ ನಮಸ್ತೆ ತ್ರಿಶೂಲ್ ನಮಸ್ತೆ ಕಂಬಳೋತ್ಸವದ ಈ ಬೋಟಿಂಗ್ನಲ್ಲಿ ನಿಮ್ಮ ಕೆಲಸ ಏನು ಸೊ ನಮ್ಮ ಕೆಲಸ ಏನಂತ ಹೇಳಿದರೆ ಈಗ ತುಂಬ ಜನ ಬರ್ತಾರೆ ಸೊ ಅವರಿಗೆ ಸ್ವಿಮ್ಮಿಂಗ್ ಗೊತ್ತಿರ್ತದೆ ಸೊ ಬಟ್ ಎಲ್ಲಿ ಸ್ವಿಮ್ ಹೋಗಬೇಕು ಬೋಟಿಂಗ್ ಮಾಡಬೇಕು ಯಾವ ಜಾಗದಲ್ಲಿ ನಾವು ಹೋಗಿ ಹೋದರೆ ಸೂಕ್ತ ಅಂತ ನಾವು ಇನ್ಫಾರ್ಮೇಷನ್ ಕೊಡ್ತೇವೆ ಅಕಸ್ಮಾತ್ ಬೋಟಿಂಗ್ ಮಾಡ್ತಾ ಇರ್ತಾರೆ ಬೋಟಿಂಗ್ ಆದ ನಂತರ ಅನ್ಕಾನ್ಷಿಯಸ್ ಆಗ್ತಾರೆ ಹೆವಿ ಕಾರಣ ಅನ್ಕಾನ್ಶಿಯಸ್ ಆಗ್ತಾರೆ ಸೊ ಆ ಟೈಮಲ್ಲಿ ನಾವು ಯಾವ ರೀತಿ ಫಸ್ಟ್ ಏಡ್ ಮಾಡಬೇಕು ಅದರ ಥರ ಎಲ್ಲ ನಾನು ಮಾಡ್ತೇನೆ ಸೊ ಆಮೇಲೆ ಯಾವ ರೀತಿ ಪ್ಯಾಡ್ಲಿಂಗ್ ಮಾಡಬೇಕು ಈಗ ನಾವು ಕ್ಯಾಕಿಂಗ್ ಕೂಡ ಟ್ರೈನಿಂಗ್ ಕೊಡ್ತಾ ಇದ್ದೇವೆ ಸೊ ಅದನ್ನು ಹೇಗೆ ಮಾಡಬೇಕು ಅದರ ಥರವಾಗಿ ನಾನು ಹೆಲ್ಪ್ ಮಾಡ್ತೇನೆ ಯಾವ ರೀತಿ ಕೊಡ್ಬೋದು ಸೇಫ್ಟಿ ತ್ರೂ ನಾನು ನೋಡ್ಕೊಳ್ತೇನೆ ಆದ ಕಾರಣ ಸೊ ನಮ್ಮ ಇಡೀ ಟೀಮ್ ಈಗ ನಮ್ಮದು ಟೀಮ್ ಇದೆಯಲ್ಲ ಬೋಟಿಂಗ್ ಟೀಮ್ ಇದೆಯಲ್ಲ ಸೊ ಅದು ಅದ ಎಲ್ಲ ಟೀಮ್ ನಾವು ಒಟ್ಟಿಗೆ ಕೂತ್ಕೊಂಡು ಕೆಲಸ ಮಾಡ್ತೇವೆ ಹಾಗೆ ಬೇರೆ ಯಾವ ನೀವು ಈ ಇದು ವರ್ಕ್ ಮಾಡಿ ಪುತ್ತೂರಲ್ಲಿ ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮಾಡ್ತೇವೆ ಆಮೇಲೆ ಕೋಚಿಂಗ್ ಕೊಡ್ತೇವೆ ನಾವು ಬೇಸಿಕಲಿ ಬಂದದ್ದು ವಿ ಸ್ವಿಮ್ ತುರು ಅಂದ್ರೆ ನಮ್ಮದು ಬಾಲವನ ಪುತ್ತೂರು ಎಕ್ವೇಟಿ ಕ್ಲಬ್ ಇದೆ ಸ್ವಿಮ್ಮರ್ಸ್ ಅಲ್ಲಿ ಡಿಸ್ಟಿಕ್ ಸ್ಟೇಟ್ ನ್ಯಾಷನಲ್ ಆಮೇಲೆ ಎಲ್ಲ ದೊಡ್ಡ ದೊಡ್ಡ ಕಾಂಪಿಟೇಷನ್ ಇದ್ದಾರೆ ಸೊ ಅಲ್ಲಿ ನಾವು ಟ್ರೈನಿಂಗ್ ಕೊಡ್ತಾ ಇರ್ತೇವೆ ಇವಾಗ್ಲೂ ಬೆಳಿಗ್ಗೆ ಅಷ್ಟೇ ನಾವು ಟ್ರೈನಿಂಗ್ ಕೊಟ್ಟು ಆಮೇಲೆ ಇಲ್ಲಿ ಬಂದಿದ್ದು ಯಾವ ಜಾಗ ಅಂದ್ರೆ ವಿಪರೀತ ನಾವು ಆ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಆ ಎಂಡಿಗೆಲ್ಲ ಹೋಗ್ಲಿಕ್ಕೆ ಬಿಡಬಾರದು ಯಾಕಂತ ಹೇಳಿದ್ರೆ ಈಗ ಮಧ್ಯಾಹ್ನದ ಹೊತ್ತಿಗೆ ಹೆವಿ ಗಾಳಿ ಬೀಸ್ತಾ ಇರ್ತದೆ ಸೊ ಗಾಳಿ ಬೀಸೋ ಟೈಮಿಗೆ ಪಡಲ್ ಮಾಡಿಕೊಂಡು ಮಾಡಿಕೊಂಡು ನೀವು ಆ ಎಂಡಿಗೆ ಹೋದ್ರಿ ಅಂತ ಅನ್ಕೊಳ್ಳಿ ರಿಟರ್ನ್ ಬರಲಿಕ್ಕೆ ಆಗೋದಿಲ್ಲ ಸೊ ಹೆವಿ ಗಾಳಿ ಆ ಕಡೆ ಬೀಸ್ತಾ ಇರ್ತದೆ ಸೊ ನಾವು ಆ ಒಂದು ಡೆಡ್ ಎಂಡ್ ಅಂತ ಇಟ್ಟರೆ ಎಲ್ಲ ಕಟ್ಟ್ರಿ ಅಲ್ಲಿಂದ ಆಚೆ ಹೋಗಬಾರ್ದು ಅಂದರೆ ಹೋಗೋದಿಲ್ಲ ಅಲ್ಲಿ ಮುಗಿಯಿತು ಸೊ ಆಮೇಲೆ ಸೇಫ್ಟಿ ನಾವು ನೋಡ್ತಾ ಇರ್ತೇವೆ ಹೋಗಬಾರ್ದು ಸ್ವಲ್ಪ ಬಾಯಲ್ಲಿ ಹೇಳಬೇಕು ಅವರಿಗೆ ನೋಡಿ ಅಲ್ಲಿ ಡೀಪ್ ಉಂಟು ಹೋಗಬಾರ್ದು ಉಂಟು ಸೊ ಹಾಗೆ ಹೇಳಿದರೆ ಅವರು ಕೇಳ್ತಾರೆ ನಮ್ಮ ಮಾತು ಕೇಳೋದಿದ್ದರೆ ನಾವು ಪಾಟಲ್ ಮಾಡ್ಕೊಂಡು ಹೋಗಬೇಕಾಗ್ತದೆ ನೀವೇ ಹೋಗಬೇಕಾಗ್ತದೆ ನಾನೇ ಹೋಗಬೇಕಾಗ್ತದೆ ರೆಸ್ಕ್ಯೂ ಮಾಡಲಿಕ್ಕೆ ನಮ್ಮ ಹತ್ರ ಸಿ ಪಿ ಆರ್ ಕಿಟ್ ಆಗಿರ್ಬೋದು ಆಮೇಲೆ ರೆಸ್ಕ್ಯೂ ಟ್ಯೂಬ್ ಆಗಿರ್ಬೋದು ಸೊ ಅದನ್ನು ನಾವು ಮಾಡ್ತೇವೆ ಹಾಂ ಹಾಗೆ ಸೊ ಇದೆಲ್ಲ ಮಾಡೋ ನಾವು ಪುತ್ತೂರಲ್ಲಿ ಬಾಲವನ್ನ ಸ್ವಿಮ್ಮಿಂಗ್ ಪೂಲಲ್ಲಿ ಈಗ ಆಲ್ರೆಡಿ ಇದರ ಬಗ್ಗೆ ಟ್ರೈನಿಂಗ್ ಆಗ್ತಾ ಇದೆ ಸೊ ಅಲ್ಲಿಂದಲೂ ಬೇರೆ ಕಡೆಗೂ ಕೂಡ ನಮ್ಮದು ಗೌರ್ಮೆಂಟ್ ಥ್ರೂ ಕೆಲವು ಕೋರ್ಸ್ಗಳಾಗ್ತಾಯಿದೆ ಈಗ ಲೈಫ್ ಸೇವಿಂಗ್ ಬಗ್ಗೆ ಯಾವ ರೀತಿಯೆಲ್ಲ ಜೀವರಕ್ಷಣೆ ಹೇಗೆ ಮಾಡಬೇಕು ಬೋಟಿಂಗ್ ಜೊತೆ ಜೀವರಕ್ಷಣೆ ಸೊ ಖಾಲಿ ಬೋಟಿಂಗ್ ಮಾಡಿದರೆ ಆಗೋದಿಲ್ಲ ಬೋಟಿಂಗ್ ಆದ ನಂತರ ಅಕಸ್ಮಾತ್ ಅವ್ರಿಗೆ ಏನಾದರೂ ಆದರೆ ಸೀದಾ ನಾವು ಆ್ಯಂಬುಲೆನ್ಸ್ ಹಾಕೋ ಮುಂಚೆ ನಾವು ಏನು ಮಾಡಬೇಕು ಸಿ ಪಿ ಆರ್ ಅಂತೇಳಿ ಮಾಡ್ತೇವೆ ಅದು ನಮಗೆ ಮೇಯ್ನಾಗಿ ಗೊತ್ತಿರಬೇಕು ಸೊ ಅದರ ಥ್ರೂ ನಾವು ಟ್ರೈನಿಂಗ್ ಕೂಡ ಮಾಡ್ತೇವೆ ನಾವು ಬಳ್ಳಾರಿ ಕಡೆ ಆಮೇಲೆ ಮಂಗಳೂರು ಕಡೆ ಎಲ್ಲ ಪೊಲೀಸ್ನವರಿಗೆ ಆಮೇಲೆ ಈ ತುಂಗಭದ್ರ ಡ್ಯಾಮಿಂದ ಈ ಕಡೆ ಬರೋಲ್ಲ ಚಿಕ್ಕ ಚಿಕ್ಕ ಮನೆ ಎಲ್ಲ ಉಂಟು ಅವರಿಗೆ ರೀಸೆಂಟ್ಲಿ ನಾವು ಟ್ರೈನಿಂಗ್ ಮಾಡಿದ್ದೇವೆ ಅದು ಕೂಡ ಶಶಿಕುಮಾರ್ ಅವರ ಇದರಲ್ಲಿ ನೇತೃತ್ವದಲ್ಲಿ ನಮಗೊಂದು ಇದು ಆಪರ್ಚುನಿಟಿ ಸಿಕ್ಕಿದೆ ಗೌರ್ಮೆಂಟ್ ಥ್ರೂಯಿಂದಲೇ ಸೊ ಹಾಗೆ ಅದು ಎಕ್ಸ್ಪೀರಿಯನ್ಸ್ ಥ್ರೂ ನಾವು ಇಲ್ಲಿ ಸಹ ಅವರಿಗೆ ಇಲ್ಲಿಗೆ ಇಲ್ಲಿನ ಈ ಲೋಕಲ್ಸ್ಗೆ ಕೂಡ ಜನ ಇದರ ಬಗ್ಗೆ ತಿಳಿವಳಿಕೆ ಮೂಡಬೇಕು ಮೂಡಿಸಬೇಕು ಅಂದ್ರೆ ಕಂಬಳಕ್ಕೆ ಖಾಲಿ ಅದು ನೋಡಿ ಮತ್ತೆ ಇಲ್ಲಿ ಸ್ವಲ್ಪ ಎಜುಕೇಶನ್ ತಕೊಂಡು ಹೋದ್ರೆ ಏನೋ ಮುಂದೆ ಅವರಿಗೆ ಉಪಯೋಗ ಆಗ್ತದೆ ಅಂತ ಅದರದ್ದು ಉಪ್ಪಿನಂಗಡಿ ಕಂಬಳೋತ್ಸವದಲ್ಲಿ ಈ ಬಾರಿ ವಿಭಿನ್ನವಾದಂತಹ ಪರಿಕಲ್ಪನೆ ಅದರ ಜೊತೆಗೆ ಪ್ರವಾಸೋದ್ಯಮಕ್ಕೆ ಒಂದಷ್ಟು ಉತ್ತೇಜನ ಕೊಡುವ ನಿಟ್ಟಿನಲ್ಲಿ ಇಲ್ಲಿ ಒಂದಷ್ಟು ಪರಿಕಲ್ಪನೆಗಳನ್ನು ಜೋಡಿಸಲಾಗಿದೆ ಬಹುಶಃ ಈ ಒಂದು ಭಾಗದಲ್ಲಿ ಬರೀ ಕಂಬಳ ಮಾತ್ರ ಅಲ್ಲ ಈ ಪ್ರದೇಶದಲ್ಲಿ ಒಂದಷ್ಟು ಪ್ರವಾಸೋದ್ಯಮಕ್ಕೆ ಮುಂದಕ್ಕೆ ಹಲವು ಅವಕಾಶಗಳಿವೆ ಎನ್ನುವಂಥದ್ದು ಕೂಡ ಈ ಬಾರಿಯ ಕಂಬಳೋತ್ಸವದಲ್ಲಿ ನಮಗೆ ಸ್ಪಷ್ಟವಾಗಿ ಅದು ಗೋ ಗೋಚರ ಆಗ್ತಾ ಇದೆ ಬಹುಶಃ ಇದರ ಬಗ್ಗೆ ಒಟ್ಟಾಗಿ ನಮ್ಮ ವರದಿಗಾರರು ಸುದ್ದಿಯ ವರದಿಗಾರರಾಗಿರುವಂತಹ ದೀಪಕ್ ಅವರು ನಮ್ಮ ಜೊತೆಗಿದ್ದಾರೆ ಅವರು ಅವರ ಚಿಂತನೆಯಲ್ಲಿ ಯಾವ ರೀತಿಯಾಗಿ ಇದನ್ನು ತೆಗೆದುಕೊಂಡಿದ್ದಾರೆ ನೋಡೋಣ ನಮಸ್ತೆ ದೀಪಕ್ ನಮಸ್ತೆ ಸಮಸ್ಯೆ ಉಪ್ಪಿನಂಗಡಿಯ ಈ ಕಂಬಳೋತ್ಸವದಲ್ಲಿ ಈ ಬಾರಿಯ ವಿಶೇಷ ಪರಿಕಲ್ಪನೆ ಇದೆ ಬರೀ ಕಂಬಳ ಕಂಬಳ ಅಂತ ನೀವು ಪ್ರತಿ ವರ್ಷ ನೀವು ವರದಿಯನ್ನು ಮಾಡಿದಿರಿ ಕಂಬಳೋತ್ಸವದಲ್ಲಿ ಭಾಗವಹಿ ಕಂಬಳದಲ್ಲಿ ಭಾಗವಹಿಸಿದಿರಿ ಆದರೆ ಈ ಬಾರಿ ಭಾಗವಹಿಸುವಂತಹ ಉಪ್ಪಿನಂಗಡಿ ಕಂಬಳದಲ್ಲಿ ಏನು ವಿಶೇಷತೆ ಇದೆ ಮತ್ತು ಮುಂದಕ್ಕೆ ಇಲ್ಲಿ ಏನು ಯಾವ ರೀತಿಯಾದಂಥ ಅಭಿವೃದ್ಧಿಗಳಾಗ್ಬೋದು ಅಂತ ನಿಮ್ಮ ಆಲೋಚನೆ ಉಪ್ಪಿನಂಗಡಿಯ ವಿಜಯ ವಿಕ್ರಮ ಕರೆ ಕಂಬಳ ಅಂದರೆ ಅಶೋಕ್ ಕುಮಾರ್ ರೈ ಅವರು ಯಾವಾಗ ಅದರ ಸಾರಥ್ಯವನ್ನು ವಹಿಸಿದ್ರ ಹೊಸ ಹೊಸ ವರ್ಷಕ್ಕೆ ವರ್ಷಕ್ಕೆ ಹೊಸ ಹೊಸ ಪರಿಕಲ್ಪನೆಗಳು ಬರ್ತಾ ಇದೆ ಹೊಸ ಹೊಸದಾಗಿ ಇನ್ನಷ್ಟು ಮೆರುಗು ನೀಡುವಂಥ ಕೆಲಸ ಕಂಬಳಕ್ಕೆ ಇದೆ ಈ ಬಾರಿ ಒಂದು ಪೂರಕವಾಗಿದ್ದಕ್ಕೆ ಮೊದಲೆಲ್ಲ ಇಲ್ಲಿ ನದಿ ನೀರು ಬತ್ತಿ ಹೋಗ್ತೈತೆ ಇಲ್ಲಿ ಸ್ವಲ್ಪ ಗುಂಡಿಯಲ್ಲಿ ಇಲ್ಲೆಲ್ಲ ಹೊಯ್ಗೆ ಕಾಣುವಂಥ ಪ್ರದೇಶ ಆಗಿತ್ತು ಆದರೆ ನಮ್ಮ ಇಲ್ಲಿ ಬಿಳಿಯೂರಿನಲ್ಲಿ ಅಣೆಕಟ್ಟು ಡ್ಯಾಮ್ ಆದ ನಂತರ ಇಲ್ಲಿಗ ಹಿನ್ನೀರು ನಿಂತಿದೆ ನೇತ್ರಾವತಿ ಹಿನ್ನೀರು ಇದಕ್ಕೆ ಹೊಸ ಚಿಂತನೆಯನ್ನು ಮಾಡಿದರು ಅಶೋಕ್ ಕುಮಾರ್ ರೈ ಅವರು ಏನು ಮಾಡ್ಬೋದು ಇದರಲ್ಲಿ ಅಂತೇಳಿ ಅವರು ಮೊದಲಿಂದಲೇ ಅವ್ರಿಗೊಂದು ಕನಸು ಇತ್ತು ಉಪ್ಪಿನಂಗಡಿಯನ್ನು ಪ್ರವಾಸೋದ್ಯ ದೇವಸ್ಥಾನದ ಹತ್ರ ಆಗಲಿ ಅಂದರೆ ಉಪ್ಪಿನಂಗಡಿ ದೇವಸ್ಥಾನವನ್ನು ಕೂಡ ಟೋಟಲಾಗಿ ಉಪ್ಪಿನಂಗಡಿಯನ್ನು ಪ್ರವಾಸೋದ್ಯಮ ಕೇಂದ್ರ ಮಾಡಬೇಕು ಅಂತೇಳಿ ಅದೇ ಕಲ್ಪನೆಯನ್ನು ಇಟ್ಕೊಂಡು ಈಗ ಸದ್ಯಕ್ಕೆ ಇದು ತಾತ್ಕಾಲಿಕವಾಗಿ ಮೂರು ದಿನಗಳ ಇರುವಂಥದ್ದು ಯಾಕಂದರೆ ಮೊದಲೆಲ್ಲ ಇಲ್ಲಿನವರು ಈ ಬೋಟಿಂಗ್ ಎಲ್ಲ ಮಾಡಲಿಕ್ಕೆ ಒಂದು ಯಾವುದೋ ಈ ಮಂಗಳೂರು ಬ್ಯಾಂಗ್ಳೂರು ಇಲ್ಲ ಕಡಲ ಕಿನ್ನ ಇಲ್ಲಾದರೂ ಹೋಗಬೇಕಿತ್ತು ಬೀಚ್ಗಳಿಗೆ ಇಲ್ಲಿ ಅವಕಾಶಗಳಿಲ್ಲ ಇಂಥ ಬೋಟುಗಳು ಇಲ್ಲಿ ನದಿಗೆ ಇಳ್ದೇ ಇಲ್ಲ ಈ ಸಾಮಾನ್ಯ ರಬ್ಬರ್ ಬೋಟು ಅದು ಬಿಟ್ಟರೆ ಇಂಥ ಈ ಬೋಟುಗಳನ್ನು ಅವರು ಎಲ್ಲಿ ದೂರ ಹೋಗದವರು ಇವತ್ತೇ ಇದು ಪ್ರಥಮ ಬಾರಿಗೆ ಕಾಣುವಂಥದ್ದು ಯಾಕಂದರೆ ಈ ಸ್ಥಳಗಳಲ್ಲಿ ಈ ನದಿಗಳಲ್ಲಿ ಇಂಥ ಬೋಟುಗಳು ಬಂದೇ ಇಲ್ಲ ವರ್ಷ ಮಳೆಗಾಲದಲ್ಲಿ ಒಮ್ಮೆ ನೀರು ಮೇಲೆ ಬಂದಾಗ ಇಲ್ಲಿ ಸೇಫ್ಟಿ ಗಾರ್ಡ್ ಇಲ್ಲ ಆಗ ಆ ರಬ್ಬರ್ ಬೋಟ್ ಇರುತ್ತೆ ರಬ್ಬರ್ ಬೋಟ್ ಇರುತ್ತೆ ಅದು ಸ್ಥಳೀಯರಿಗೆ ಸಾರ್ವಜನಿಕರಿಗೆ ಅವಕಾಶ ಇಲ್ಲ ಅದರಲ್ಲಿ ಕೂತ್ಕೊಳ್ಳಲಿಕ್ಕೆ ಅದು ಯಾರು ಆ ಹೋಮ್ ಗಾರ್ಡ್ಗಳು ಯಾರಿದ್ದಾರಾ ಆಮೇಲೆ ಮುಳುಗು ತಜ್ಞರು ಅವರು ಆ ಬೋಟಲ್ಲಿ ಇದು ಮಾಡ್ತಾರೆ ರೈಡ್ ಮಾರು ಮಾಡುವಂಥದ್ದು ಆಮೇಲೆ ಇಲ್ಲಿಯವರಿಗೆ ಈ ಅವಕಾಶಗಳು ಈಗ ಅವರ ಕಾಳಬುಡಕ್ಕೆ ಬಂದಿದೆ ಅಂತಲೇ ಹೇಳ್ಬೋದು ಈ ಸಲ ಕಂಬಳ ಆಮೇಲೆ ಕಂಬಳ ಅಂದರೆ ಈ ಕಂಬಳಕ್ಕೆ ಕಂಬಳದ್ದೇ ಆದ ಒಂದು ಅಭಿಮಾನಿ ಮಳಗ ಇದೆ ಆಮೇಲೆ ಮತ್ತೊಂದು ಇಲ್ಲಿ ಮುಖ್ಯವಾದ ವಿಷಯ ಅಂದರೆ ಈಗ ಯಾವುದೋ ಇಲ್ಲಿ ಇಂಥ ಸರ್ವಧರ್ಮಿಯವರಿಗೂ ಪಾಲ್ಗೊಳ್ಳುವ ಅವಕಾಶ ಸಿಗುವುದು ಈ ಕಂಬಳದಲ್ಲಿ ಮಾತ್ರ ಈಗ ಯಾವುದಾದ್ರೂ ಬೋಟಿಂಗ್ ಆಗ್ಬೋದು ಈ ಮುಕ್ತವಾಗಿ ಭಯದ ವಾತಾವರಣ ಬಿಟ್ಟು ಇಲ್ಲದಿದ್ದರೆ ಅಲ್ಲಿ ಎಂಥದ್ದು ಧರ್ಮದ ಕ ಧರ್ಮಗಳ ಮಧ್ಯಿನ ಕಚ್ಚಾಟ ಆಗಿರ್ಬೋದು ಅದಿದೆಲ್ಲ ಹಾಗೆ ಅದು ಸಮಸ್ಯೆ ಇರುವಂಥದ್ದೇ ಆದರೆ ಈ ಕಂಬಳದಲ್ಲಿ ಎಲ್ಲ ಜಾತಿ ಧರ್ಮದವರು ಬರ್ಬೋದು ಈಗ ಕಂಬಳ ಅಂದರೆ ಅದಕ್ಕೆ ಅದರದ್ದೇ ಆದ ಒಂದು ಅಭಿಮಾನಿ ಒಳಗಿದೆ ಅವರು ಬಂದು ಇಪ್ಪತ್ನಾಲ್ಕು ಗಂಟೆಯೂ ನಿದ್ದೆ ಇಲ್ಲದೆಯೂ ಕೂತ್ಕೊಂಡು ಅದನ್ನು ವೀಕ್ಷಿಸ್ತಾರೆ ಆದರೆ ಈ ಬಾಕಿಯವರು ಕಂಬಳ ನೋಡಬೇಕಂತ ಉಂಟು ಆದರೆ ಫುಲ್ ಅದರಲ್ಲೇ ತೊಡಗಿಸಿಕೊಳ್ಳುವಂಥ ಇದಿಲ್ಲ ಅಷ್ಟು ಏನು ಈ ಆಸಕ್ತಿ ತರಲ್ಲ ಅವರು ಬಂದು ನೋಡಿ ಹೋಗುವಂಥದ್ದು ಈ ಹಾಗೆ ಬಂದು ನೋಡುವವನಿಗೆ ಖಾಲಿ ಮೊದಲೆಲ್ಲ ಈ ಕಂಬಳ ಬರ್ತಾರೆ ನೋಡ್ತಾರೆ ಸ್ವಲ್ಪ ಹೊತ್ತು ನಿಲ್ತಾರೆ ಹೋಗ್ತಾರೆ ಆದರೆ ಈ ಬಾರಿ ಅಲ್ಲ ಈ ಬೇರೆ ಬೇರೆ ಎಂಟರ್ಟೈನ್ಮೆಂಟ್ಗಳಿದೆ ಒಂದು ಇಲ್ಲಿ ಮೇಳಗಳುಂಟು ಅದನ್ನು ನೋಡ್ಬೋದು ಬೇಕಾದ ಹೂವಿನ ಗಿಡಗಳು ಬೇಕಾದ ತರಕಾರಿ ಗಿಡಗಳು ಆಮೇಲೆ ತರಕಾರಿ ಬೀಜಗಳು ಆಮೇಲೆ ಹಣ್ಣಿನ ಗಿಡಗಳು ವಿವಿಧ ನಮೂನೆಯ ಹಣ್ಣಿನ ಗಿಡಗಳೆಲ್ಲ ಉಂಟು ಅದನ್ನು ಕೊಂಡು ಹೋಗುವಾಗ ಪರ್ಚೇಸ್ ಮಾಡ್ಬೋದು ಅದು ನೋಡ್ಬೋದು ಆಮೇಲೆ ಇಲ್ಲಿ ಬೋಟಿಂಗ್ ಹ್ಞೂ ನದಿಯಲ್ಲಿ ಬೋಟಿಂಗ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಹಿನ್ನೀರಿದೆ ಆಮೇಲೆ ನನ್ನೊಂದು ಅಪೇಕ್ಷೆ ಅಂದರೆ ಈಗ ನಮ್ಮ ಅಶೋಕ್ ಕುಮಾರ್ ಅವರ ಈ ಚಿಂತನೆಯಿಂದ ಆದಷ್ಟು ಜನರನ್ನು ಈ ಕಂಬಳಕ್ಕೆ ಸೆಳೆಯುವಂತಾಗಿದೆ ಈಗ ಒಂದು ಯಾವುದೇ ಅದು ಕ್ರೀಡೆ ಜನ ಅದನ್ನು ನೋಡ್ ನೋಡಬೇಕು ಮೊದಲು ನೋಡಿದಾಗ ಮಾತ್ರ ಅದರ ಬೆಳವಣಿಗೆ ಸಾಧ್ಯ ಇದರೊಂದಿಗೆ ಕಂಬಳವೂ ಬೆಳೆಯುತ್ತೆ ಬಂದವರಿಗೂ ತುಂಬ ಈ ಎಂಟರ್ಟೈನ್ಮೆಂಟ್ಗಳು ಸಿಗುತ್ತೆ ಆಮೇಲೆ ಇದು ಇನ್ನಷ್ಟು ವ್ಯಾಪಕವಾಗಿ ಪಸರಿಸುತ್ತೆ ಎಲ್ಲ ಕಡೆ ಅವಕಾಶ ಇದ್ದರೆ ಅವಕಾಶ ಇದ್ದರೆ ಎಲ್ಲ ಕಡೆಯೂ ಇದೇ ರೀತಿ ಅವಕಾಶ ಎಲ್ಲ ಕಂಬಳಗಳಲ್ಲಿದ್ದರೆ ಇದು ಮಾಡೋದ್ರಿಂದ ಇನ್ನಷ್ಟು ಕಂಬಳ ಬೆಳೆಯಲು ಸಾಧ್ಯ ಬೆಳೆದಾಗ ಮಾತ್ರ ಕಂಬಳ ಉಳಿದಿತ್ತು ಆಮೇಲೆ ಉಪ್ಪಿನಂಗಡಿಯಲ್ಲಿ ಈಗ ತಾತ್ಕಾಲಿಕ ಮೂರು ದಿನ ಮಾತ್ರ ಇಲ್ಲಿ ಉಪ್ಪಿನಂಗಡಿಯಲ್ಲಿ ಪರ್ಮನೆಂಟಾಗಿ ಒಂದು ಬೋಟಿಂಗ್ ಕೇಂದ್ರ ಅಂದರೆ ಪ್ರವಾಸೋದ್ಯಮ ಕೇಂದ್ರವನ್ನು ಇದು ಮಾಡಬೇಕು ಅಂತ ನನ್ನ ಇದು ನನ್ನ ಒಂದು ಆಸೆ ಇದೆ ಅದು ಆಗಬೇಕು ಅದು ಈಡೇರಬೇಕು ಅಂತ ಈಗ ಶಾಸಕರ ಚಿಂತನೆ ಕೂಡ ಒಳ್ಳೆಯದಿದೆ ಅವರ ಅವಧಿಯಲ್ಲಿ ಖಂಡಿತವಾಗಿಯೂ ಅಂದರೆ ಸರ್ಕಾರದ ಮಟ್ಟದಲ್ಲಿ ಆ ಬೋಟಿಂಗ್ ಒಂದು ಪ್ರವಾಸೋದ್ಯಮ ಕೇಂದ್ರವಾಗಿ ರೂಪುಗೊಳ್ಳಬೇಕು ಅಂತ ನಂದು ನಮ್ಮ ಪತ್ರಿಕೆಯದ್ದು ಆಸೆನೇ ಅದೇ ಯಾಕಂದರೆ ಈ ಪತ್ರಿ ನಮ್ಮ ಪತ್ರಿಕೆಯನ್ನು ಬಯಸೋದು ಅಭಿವೃದ್ಧಿ ಅಂದರೆ ಮುಂದಿನ ಅಭಿವೃದ್ಧಿ ಬಗ್ಗೆ ಹಾಗೆ ಆ ಆಶಯ ನಂದು ಕೂಡ ಅದೇ ಆಶಯ ಆಗಿದೆ ಅದು ಈಡೇರಬಹುದು ಎಂಬ ನಂಬಿಕೆನೂ ಇದೆ ಆಫ್ಟರ್ ಬೋಟಿಂಗ್ ಫಸ್ಟ್ ರಿಯಾಕ್ಷನ್ ಬೋಟಿಂಗ್ ಇಸ್ ಎಕ್ಸಲೆಂಟ್ ಐ ನೆವರ್ ಎಕ್ಸ್ಪೆಕ್ಟೆಡ್ ಒಪಿನಿಯನ್ ಗಡ್ ಈಸ್ ಸಚಿಂಗ್ ಸಚ್ ಎ ಹ್ಯಾವಿಂಗ್ ಎ ಬ್ಯೂಟಿಫುಲ್ ರಿಸರ್ವರ್ ದೆರ್ ಈಸ್ ನೋ ಪ್ರಾಬ್ಲಮ್ ಫಾರ್ ಬೋಟಿಂಗ್ ಎಕ್ಸಲೆಂಟ್ ವಿ ಕ್ಯಾನ್ ಡೂ ಎನಿಥಿಂಗ್ ಇನ್ ದ ಬೋಟಿಂಗ್ ಈವೆಂಟ್ ಇನ್ ದಿಸ್ ರಿವರ್ ಇಟ್ಸ್ ವೆರಿ ಎಕ್ಸಲೆಂಟ್ ಆ್ಯಂಡ್ ಹೋಪ್ ಇನ್ ದ ಫ್ಯೂಚರ್ ಡೇಸ್ Upinangadi will become a tourist center we are planning for a higher version of the boating all the varieties and we are planning for the residential uh, building here for the people who come from the out of stations and we will uh, this is the you know initial our uh, try trial I think uh, after the next dam the water flow water also stagnant water will be more and uh, we will be having a better event in the future too ನೋಡಿ ನಮ್ಮ ಕಲ್ಪನೆ ಇತ್ತು ಒಂದು ಉಪ್ಪಿನಂಗಡಿಯಲ್ಲಿ ಪುತ್ತೂರು ಅನ್ನು ಮತ್ತು ಉಪ್ಪಿನಂಗಡಿಯನ್ನು ಒಂದು ಪ್ರವಾಸೋದ್ಯಮ ಅಂತ ಮಾಡ್ಬೋದು ಅಂತ ನದಿ ಸಮುದ್ರ ಎಲ್ಲಿ ಸಿಗುವುದಿಲ್ಲ ಎಷ್ಟೋ ಜನ ಆಸೆ ಪಡ್ತಾ ಇದ್ದಾರೆ ನದಿ ಬೇಕು ಸಮುದ್ರ ಬೇಕು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಕರ್ನಾಟಕಕ್ಕೆ ಮಾತ್ರ ಒಂದು ಭಾಗ್ಯ ಸಮುದ್ರವನ್ನು ನೋಡುವಂಥದ್ದು ಇಡೀ ಕರ್ನಾಟಕ ರಾಜ್ಯ ಜನ ಎಲ್ಲಿ ಬರಬೇಕು ನಮ್ಮ ಭಾಗಕ್ಕೆ ಬರಬೇಕು ಸಮುದ್ರ ನೋಡಲಿಕ್ಕೆ ಅದನ್ನು ಆ ರೀತಿಯಲ್ಲಿ ನಾವು ಬಳಕೆ ಮಾಡ್ತಾ ಇಲ್ಲ ಅಂತ ಅದು ಬೇಜಾರು ಇದೆ ನನಗೆ ಟೂರಿಸಂ ಇಲಾಖೆ ಇದೆ ನಾನು ಆ ಸರಕಾರ ಈ ಸರಕಾರ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಟೂರಿಸಂ ಕೇಂದ್ರದಲ್ಲಿದೆ ರಾಜ್ಯದಲ್ಲಿದೆ ಟೂರಿಸಂ ಇಲಾಖೆ ಇದೆ ವಾಟ್ ಈಸ್ ದ ಡೆವಲಪ್ಮೆಂಟು ನೀವೊಂದು ಬೇರೆ ಬೇರೆ ಕಂಟ್ರಿಗೆ ಹೋಗಿ ಯಾವ ರೀತಿ ಟೂರಿಸಮನ್ನು ಡೆವಲಪ್ಮೆಂಟ್ ಮಾಡಿದಾಗ ನಮ್ಮ ನಮ್ಮಷ್ಟು ಚೆಂದ ಬೀಚ್ ಎಲ್ಲಿಯೂ ಇಲ್ಲ ಅಲ್ಲಿ ಅವರಿಗೆ ಸ್ವಲ್ಪ ಸ್ವಲ್ಪ ಬೀಚ್ ಇರುವಂಥದ್ದು ನೀವು ಮಲೇಷ್ಯವು ಇಲ್ಲಿ ನೀವು ನಮ್ಮ ಪಕ್ಕದ ಕೆಲವು ಐಲ್ಯಾಂಡ್ಗೆಲ್ಲ ಹೋಗ್ಬೋದು ಯಾವ ರೀತಿ ಡೆವಲಪ್ಮೆಂಟ್ ಮಾಡಿದ್ದಾರೆ ನಮ್ಮಲ್ಲೂ ಕೂಡ ಆ ರೀತಿ ಡೆವಲಪ್ಮೆಂಟ್ ಮಾಡಿದರೆ ಖಂಡಿತ ಜನ ಬರ್ತಾರೆ ನಮ್ಮ ದೇಶ ಬಾಕಿ ದೇಶಗಳಿಂದ ಅತ್ಯಂತ ಸೆಕ್ಯೂರ್ಡ್ ನೇಷನ್ ಸೊ ಜನ ಬರುವ ಬರ್ತಾರೆ ನಾವು ಆ ಮಟ್ಟಕ್ಕೆ ಡೆವಲಪ್ಮೆಂಟ್ ಮಾಡಲಿಲ್ಲ ಇಲ್ಲಿ ಹೋಗಿ ನೋಡಿ ಈಗ ನಾವು ಇದನ್ನು ಟೂರಿಸಮ್ ಡೆವಲಪ್ ಮಾಡಿದರೆ ಸಾಸಲಿಂಗೇಶ್ವರ ದೇವಸ್ಥಾನಗಳನ್ನು ಡೆವಲಪ್ ಮಾಡಿದರೆ ಮಹಾಲಿಂಗೇಶ್ವರ ದೇವಸ್ಥಾನವನ್ನು ಡೆವಲಪ್ ಮಾಡಿದರೆ ಇಲ್ಲಿ ಅವ್ರಿಗಿಂತ ವಸತಿ ಗೃಹ ಎಲ್ಲ ಮಾಡಿದರೆ ಜನ ಖಂಡಿತ ಬರ್ತಾರೆ ಬೇರೆ ಬೇರೆ ಕಡೆಯಿಂದ ಆ ರೀತಿ ನಾವು ಡೆವಲಪ್ ಮಾಡಬೇಕು ಜನಗಳಿಗೆ ಬರಬೇಕು ಅನ್ನೋ ರೀತಿಯ ಇದು ನಾವೊಂದು ಟೆಸ್ಟ್ ಡ್ರೈವ್ ಇವತ್ತು ನಾವು ಸಕ್ಸಸ್ ಆಗಿದ್ದೇವೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ಇದಕ್ಕಿಂತ ಜಾಸ್ತಿ ನೀರು ನಿಂತಿದರೆ ಇನ್ನು ಎಂಥ ಸ್ಕೀ ಡ್ರೈವ್ ಆರ್ ಡ್ರೈವ್ ಈ ಡ್ರೈವ್ ಎಲ್ಲ ಮಾಡಬಹುದಂತ ಇಲ್ಲಿ ಕಾಣ್ತದೆ ಆ ರೀತಿಯಲ್ಲಿ ಸೇಫ್ಟಿ ಮೆಷರನ್ನು ಎಲ್ಲ ತಗೊಂಡು ಇವತ್ತು ಎಲ್ಲ ಸೇಫ್ಟಿ ಮೆಷರ್ ತಗೊಂಡು ನಾವೊಂದು ಟ್ರಯಲಲ್ಲಿ ಪಾಸ್ ಮುಂದಿನ ದಿವಸಗಳಲ್ಲಿ ಒಳ್ಳೆ ರೀತಿಯ ಎಲ್ಲ ರೀತಿಯ ಬೋಟಿಂಗ್ಗಳು ಈ ನದಿ ತೀರದಲ್ಲಿ ಬಂದು ನಿಲ್ಲುವಂಥ ವ್ಯವಸ್ಥೆ ಜನಗಳಿಗೆ ಬಂದರೆ ಒಂದು ದಿವಸ ಉಪ್ಪಿನಂಗಡಿಯಲ್ಲಿ ನಿಂತು ಹೋಗುವ ನದಿ ಕಿನಾರೆಯಲ್ಲಿ ಎಲ್ಲ ಟೆನ್ಷನನ್ನು ಬಿಟ್ಟು ಆರಾಮವಾಗಿ ದೇವರ ದರ್ಶನ ಮಾಡಿ ನದಿ ಕಿನಾರೆಯಲ್ಲಿ ಬೋಟು ಕುಟುಂಬ ಸಮೇತವಾಗಿ ಬಂದು ನಿಂತು ಹೋಗುವಂಥ ಮನಸ್ಸು ಬರಬೇಕು ಆ ರೀತಿ ಉಪ್ಪಿನಂಗಡಿಯನ್ನು ಸೃಷ್ಟಿ ಮಾಡ್ತೀವಿ ಈ ಕಂಬಳ ಉತ್ಸವದಲ್ಲಿ ಏನು ವಿಶೇಷತೆ ಸರ್ ಈ ವರ್ಷದ ಉತ್ಸವದಲ್ಲಿ ನೀವು ನೋಡಿರ್ಬೋದು ಕಂಬಳ ಅಂತ ಹೇಳಿದರೆ ಅದು ರೈತರಿಗೆ ಪೂರಕವಾಗಿ ಬಂದಂಥ ಒಂದು ಕ್ರೀಡೆ ಕಂಬಳದಿಂದ ಇವತ್ತು ಎಲ್ಲರಿಗೂ ಹೆಸರು ಬಂದಿರುವಂಥದ್ದು ನಮ್ಮಿಂದ ಕಂಬಳಕ್ಕೆ ಅಲ್ಲ ಕಂಬಳದಿಂದ ನಮಗೆ ಬಂದಿರುವಂಥದ್ದು ಆ ರೀತಿ ಅದಕ್ಕೆ ಪೂರಕವಾಗಿ ಕೃಷಿ ಮೇಳ ಆಹಾರ ಮೇಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೃಷಿ ಯಂತ್ರಗಳ ಮೇಳ ಬೋಟಿಂಗು ಇದನ್ನೆಲ್ಲ ಮಾಡಿದ್ದೇವೆ ಒಂದು ಕಲ್ಪನೆ ನಮ್ಮೊಂದು ಯಾಕಂದರೆ ಎಲ್ಲ ರೀತಿಯಲ್ಲೂ ಬದಲಾವಣೆಗಳನ್ನು ತರ್ತಾ ಇದ್ದೇವೆ ಯಕ್ಷಗಾನ ಇರ್ಬೋದು ನಾಟಕ ಇರ್ಬೋದು ಭೂತ ನೇಮಗಳು ಇರ್ಬೋದು ನಮ್ಮ ಆಚಾರ ವಿಚಾರದಲ್ಲಿ ಬದಲಾವಣೆಗಳನ್ನು ತರ್ತದೆ ಮೊದಲು ದೈವಗಳ ನೇಮ ರಾತ್ರಿ ಮಾತ್ರ ಆಗ್ತವೆ ಹಗಳಿರಲ್ಲ ಈಗ ಹಗಲು ನಡೀತದೆ ನಾಟಕ ರಾ ಎರಡು ಮೂರು ಗಂಟೆಯಲ್ಲಿ ಈಗ ಒಂದೂವರೆ ಗಂಟೆ ಸಿನಿಮಾವಾಗಿ ಪರಿವರ್ತನೆ ಆಗಿದೆ ಯಕ್ಷಗಾನ ರಾತ್ರಿಯಿಂದ ಇತ್ತು ಈಗ ಮೂರು ಗಂಟೆಯಲ್ಲಿ ಹಗಲು ಯಕ್ಷಗಾನ ಆಗ್ತದೆ ಕಂಬಳ ಇಪ್ಪತ್ನಾಲ್ಕು ಇಪ್ಪತ್ತಾರು ಗಂಟೆ ಮೂರು ಮೂವತ್ತು ಗಂಟೆ ನಡೀತದೆ ಅದನ್ನು ಒಂದು ಇಪ್ಪತ್ನಾಲ್ಕು ಗಂಟೆಗೆ ತಂದು ಅದಕ್ಕೆ ಮೆರುಗು ತರುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ದೇಶದ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅದನ್ನೊಂದು ಒಂದು ಓಸ್ತವ ಅಂತ ಕಂಬಳವನ್ನು ತೆಗೆದು ಓಸ್ತವ ಅಂತ ಮಾಡಬೇಕು ಈ ರೀತಿಯ ಪರಿಕಲ್ಪನೆಗಳು ಎಲ್ಲ ಕಂಬಳಗಳಲ್ಲಿ ಮೂಡಿ ಬರಬೇಕು ಈ ರೀತಿಯ ಒಂದು ಕಲ್ಪನೆಗಳನ್ನು ಇಟ್ಕೊಂಡು ಅದನ್ನು ಮಾಡಿ ಅದಕ್ಕೂ ಅದರಲ್ಲೆಲ್ಲ ರೈತಾಪಿ ವರ್ಗದವರು ಇರೋದು ಅದನ್ನು ಕಮರ್ಷಿಯಲಿ ಇಂಪ್ರೂವ್ಮೆಂಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನೋಡಬೇಕು ද්දී තනන් චනක්ෂණදා සුද්ධිකාකි.